ಎಲ್ಲರೂ ಬಂದಾಯ್ತಲ್ಲ ರೈಟ್ ಹೇಳ್ರಿ ತಡೀರಿ ಸ್ವಾಮಿ ಮುಂಜಾನಿಂದ ಸಂಜೆವರೆಗೂ ಸಾರ್ವಜನಿಕರಿಗೋಸ್ಕರವಾಗಿ ಬಸ್ ಓಡಿಸ್ತಾ ಇದೆ ಈಗ ಒಂದು ಗಂಟೆ ಕಾಲ ಮಾತ್ರ ಸ್ಟೂಡೆಂಟ್ಗೋಸ್ಕರ ಬಸ್ ಓಡ್ತಾ ಇದೆ ನಿಮ್ಗೆ ಅರ್ಜೆಂಟ್ ಇದ್ರೆ ಬೇರೆ ಬಸ್ ಹತ್ಕೊಂಡು ಹೋಗ್ಬೋದು ಏಯ್ ಒಬ್ಬರಿಗೋಸ್ಕರ ಬಸ್ ಎಲ್ಲ ಕಾಯ್ಬೇಕನಾ ಏಯ್ ಡೀಸೆಲ್ ಇದ್ರೇನೆ ಗಾಡಿ ಓಡೋದು ಅದೇ ತರ ನಮ್ ವಿಜಯ್ ಬಂದ್ರೆ ಮಜಾ ಸಿಗೋದು ವೆಲ್ ಸೆಡ್ ಡ್ರೈವರ್ ನಮ್ ವಿಜಯ್ ಬರೋವರೆಗೆ ಗಾಡಿ ಹೋಗದೆ ಬೇಡ ಅಪ್ಪ ಬನ್ನಿ ವಿಜಯ್ ಹತ್ತಯ್ಯ ನಿನಗೋಸ್ಕರ ಕಾಯ್ತಾ ಇದ್ದೆ ಓ ವಿಜಯ್ ಎಷ್ಟೊತ್ತು ನೀನ್ ಹಾಡ್ಗೋಸ್ಕರ ಕಾಯೋದು ಹಾಡಮ್ಮ ಕೊಕ್ಕೊಕ್ಕೊ ಎಂದು ಕೋಳಿ ಕೂಗಿದೆ ಕೊಕ್ಕೊಕ್ಕೊ ಎಂದು ಕೋಳಿ ಕೂಗಿದೆ ಗಗನದಲ್ಲಿ ಬೆಳಕಿನ ಕಿರಣಗಳ ಚೆಲ್ಲುತ್ತ ಬೆಳ್ಳಿಯ ತೇರನ್ನು ಏರಿ ರವಿಯು ಬಂದನು ನೋಡಿ ಸುಮಗಳು ಅರಳಿವೆ ಕಂಪಲು ಚಲ್ಲಾಡಿವೆ ಏನ್ ವಾಯ್ಸ್ ಅಲ್ಲ ಒಂದು ಕಿಶೋರ್ ಕುಮಾರ ಕಣೆ ನೋನೋ ಎಷ್ಟೇ ಹಾಡ್ದಾಗೆ ಹಾಡ್ತಾನೆ ಯಾವ್ದಾರು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಕೈ ಸಿಕ್ಕಿದ್ರೆ ಆಲ್ ಇಂಡಿಯಾ ರೇಡಿಯೋನಲ್ಲಿ ಆಲ್ ಓವರ್ ಇಂಡಿಯಾ ಅವಾಗ ನಾನು ಕೇಳ್ತಾನೆ ಇರ್ಬೋದಲ್ಲ ಏನ್ ಸ್ಟೈಲ್ ಅವನು ಫ್ಯಾಂಟಾಸ್ಟಿಕ್ ಹೇ ವಾಣಿ ಅದೇನ್ ಬಂತೆ ನಿಮ್ ಬುದ್ಧಿಗೆಲ್ಲ ಪ್ರತಿನಿತ್ಯ ಬಸ್ ಇಳಿತಾ ಇದ್ದಾಗೆ ಸ್ಟೈಲು ಫ್ಯಾಂಟಾಸ್ಟಿಕ್ ಅಂತ ಅದೇನೇನೋ ಹೇಳ್ತಾ ಇರ್ತಿರಲ್ಲ ಆ ಬಸ್ ಅಲ್ಲಿರೋ ಮಜಾ ನಿಮ್ಗೇನ ಗೊತ್ತಾಗಬೇಕು ನಾಲ್ಕು ವಿಂಡೋ ಶಟರ್ಸ್ ಮೇಲೆರಿಸಿ ಹೊರಗಿನ ಪ್ರಪಂಚ ಕಾಣ್ದರಗೆ ಏರ್ ಕಂಡೀಷನ್ ಕಾರಲ್ಲಿ ಬರ್ತಿಯಲ್ಲ ಆ ಬಸ್ಸಿನ ಮಜಾ ನಿಮ್ಗೆ ತಿಳಿಯತ್ತೆ ನಿಮ್ದು ಕಾರಲ್ಲಿರೋ ಚಿಕ್ಕ ಪ್ರಪಂಚ ಆದ್ರೆ ನಮ್ದು ಬಸ್ ಅಲ್ಲಿರೋ ವಿಶಾಲ ಪ್ರಪಂಚ ಆ ಬಸ್ ನಲ್ಲಿ ಅದೇನಿದೆ ಅಂತ ಹಾಗೋಗುಂತಿರೋಪ್ಪ ಸಂತೋಷ ಹ್ಯಾಪಿನೆಸ್ ಅದರಲ್ಲಿ ವಿಜಯ್ ಅಂತ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಬರ್ತಾನೆ ಏನ್ ಹ್ಯಾಂಡ್ಸಮ್ ಆಗಿದೆ ಅನ್ ಗೊತ್ತಾ ಎಷ್ಟ್ ಚೆನ್ನಾಗಿ ಹಾಡ್ತಾನೆ ಗೊತ್ತಾ ಅವನು ಅಷ್ಟೇ ತಾನೆ ನಮ್ ಡ್ಯಾಡಿಗೊಂದ್ ಮಾತು ಹೇಳ್ತು ಅಂದ್ರೆ ಪ್ರಪಂಚದಲ್ಲಿರೋ ಸಂಗೀತನೆಲ್ಲ ಹತ್ ನಿಮಿಷದಲ್ಲಿ ನನ್ನ ರೂಮ್ ತರ್ಸ್ಕೊಡ್ತಾರೆ ಅದೆಂತ ಸಂಗೀತನೆ ಕ್ಯಾಸೆಟ್ ನಲ್ಲಿ ಬರೋದು ರೆಕಾರ್ಡ್ ನಲ್ಲಿ ಬರೋದು ನಮ್ದು ಮ್ಯೂಸಿಕ್ ವಿತ್ ಲೈಫ್ ಜೀವಂತವಾದ ಸಂಗೀತ ಆ ಮ್ಯೂಸಿಕ್ ಆ ಹ್ಯಾಪಿನೆಸ್ ಆ ಜೋಕ್ ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ನಿನ್ ಬಸ್ ಅಲ್ಲಿ ಬರ್ಲೇಬೇಕು ಅಷ್ಟೇ ತಾನೆ ನಾಳೆನೆ ನಾ ಬಸ್ ನಲ್ಲಿ ಬರ್ತೀನಿ ಅದೇನ್ ಮ್ಯೂಸಿಕ್ ಅದೇನ್ ಜೋಕ್ಸ್ ಅಂತ ನಾನೇ ಕೇಳ್ತೀನಿ ಅಮ್ಮ ಅಮ್ಮ ಅನ್ಪೂರ್ಣೇಶ್ವರಿ ಇವತ್ತು ನಿನ್ ಅಡಿಗೆ ಎಲ್ಲ ಕ್ಲೋಸ್ ಯಾಕೋ ಯಾಕೋ ಹೀಗ ಆಡ್ತಾ ಇದೀಯಾ ನನ್ನ ಹೆಸರು ನಿಂಗೇನ್ ಗೊತ್ತಾಗತ್ತಮ್ಮ ಕೂತ್ಕೊಳ್ಳಿಪ್ಪ ವಿಜಯ್ ನೀನು ನೈಟ್ ಕಾಲೇಜ್ಗೆ ಯಾವಾಗ ಸೇರಿದ್ಯಪ್ಪ ಇಲ್ವಲ್ಲ ಯಾರು ಹೇಳಿದ್ರು ನಿಮ್ಗೆ ಮತ್ತೆ ಪ್ರತಿ ರಾತ್ರಿ ಮನಸ್ಸಿಗೆ ಬಂದ ಹೊತ್ತಲ್ಲಿ ಮನೆಗೆ ಬರ್ತಾ ಇದೀ ಅದ ಅಪ್ಪ ಬೇಗ ಮನೆಗೆ ಬಂದ್ರೆ ಅಮ್ಮ ಬೇಗ ಊಟ ಹಾಕ್ಬಿಡ್ತಾಳೆ ಬೇಗ ಊಟ ಮಾಡಿದ್ರೆ ಬೇಗ ನಿದ್ದೆ ಬಂದ್ಬಿಡುತ್ತೆ ಅದಕ್ಕೆ ಲೇಟಾ ಬರ್ತೀನಿ ವೆರಿ ಗುಡ್ ಇನ್ಮೇಲೆ ಲೇಟ್ ಆಗಿ ಬಂದ್ರೆ ಊಟನೇ ಹಾಕ್ಬೇಡ ಅಂತ ಹೇಳ್ತೀನಿ ಸರಿ ತಾನೆ ಏನಪ್ಪ ನೀನು ಸರಿ ಸರಿ ಹೋಗಿ ಕಾಲ್ ತೊಳ್ಕೊಬಾ ಊಟ ಮಾಡೋದು ಕೈಯಿಂದಲೇನಪ್ಪ ಓದ್ದಲ್ಲಿ ಹಿಂದಾದ್ರು ಈ ರೀತಿ ಜೋಸ್ ಕಟ್ಬಾಡೋದ್ರಲ್ಲಿ ಬಹಳ ಬುದ್ಧಿವಂತ ಅಪ್ಪ ನಿನ್ನ ಮಾತು ಕೇಳಲ್ಲ ಏನು ಅಲ್ಲ ಟ್ಯುಟೋರಿಯಲ್ ಕ್ಲಾಸ್ ನಲ್ಲಿ ಗಂಟು ಕಟ್ಲೆ ಮೇಸ್ಟ್ ಕೆಲಸ ಮಾಡಿ ಸಾಲದು ಅಂತ ಹೇಳಿ ಮನೆಯಲ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತೀಯಲ್ಲಪ್ಪ ನೀನೇಕೆ ಹಾಗೆ ನಗ್ತಾ ಇದೆ ಅಮ್ಮ ನಗ್ಬೇಡಮ್ಮ ಅಪ್ಪ ಮೇಸ್ಟ್ ಅಲ್ವಾ ಬೆಂಚಿನ ಮೇಲೆ ನಿಲ್ಸ್ಬಿಡ್ತಾರೆ ಯಾಕೆ ಹೇಳಿ ಕೈ ಬರ್ಸ್ಕೊಂತ ಇದ್ಯಾ ಯಾರೋ ಬರ್ತಾರೆ ಶೇಕ್ ಹ್ಯಾಂಡ್ಸ್ ಕೊಡ್ತಾರೆ ಅವ್ರ ಕೈ ಎಷ್ಟು ಕೊಳೆ ಆಗಿರುತ್ತೋ ಏನು ಅರೆ ಶ್ಯಾಮ್ ಬಂದ್ಬಿಟ್ಯಾ ಏನಮ್ಮ ಕಾಲೇಜ್ ರೆಡಿನಾ ಟೈಮ್ ಆಯ್ತಲ್ವಾ ಐಸಿ ಶ್ಯಾಮು ಸ್ವಲ್ಪ ಕಾರ್ ನಿಲ್ಸು ಯಾಕೆ ಚಿಕ್ಕಮ್ಮರೆ ನಿಲ್ಸು ಹೇಳ್ತೀನಿ ಶ್ಯಾಮು ನಾ ಕಾಲೇಜಿಗೆ ಬಸ್ ನಲ್ಲಿ ಹೋಗ್ತೀನಿ ಅಯ್ಯೋ ಯಜಮಾನ್ರು ಗೊತ್ತಾದ್ರೆ ನನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತಾರೆ ಅಷ್ಟೇ ನೀ ಹೆದ್ರಕೋಬೇಡ ಶ್ಯಾಮು ಯಾರಿಗೂ ಗುರ್ತಿಸಿಗದೇ ಇರೋಕೆ ಹೋಗ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಬಸ್ ನಲ್ಲಿ ಬರ್ತಾರೆ ಅವ್ರ ಜೊತೆ ನಾನು ಬರ್ಬೇಕು ಅಂತ ತುಂಬಾ ಆಸೆ ಇವಾಗ ನನ್ ಗುರ್ತು ಯಾರಿಗಾದ್ರೂ ಸಿಗುತ್ತಾ ಅಪ್ಪ ಅವ್ರಿಗೂ ಗುರ್ತು ಸಿಕ್ಕಾಕಿಲ್ಲ ಅಪ್ಪಂಗೇನು ಯಾರಿಗೂ ಗೊತ್ತಾಗಲ್ಲ ಶ್ಯಾಮು ನೀ ಬಸ್ನೇ ಫಾಲೋ ಮಾಡು ನಾವು ಕಾಲೇಜಿನ ಹಿಂದಿನ ಸ್ಟಾಪ್ ನಲ್ಲಿ ಇಳಿದು ತಿರ್ಗ ಕಾರ್ನಲ್ಲೇ ಬರ್ತೀನಿ ಆಯ್ತು ಚಿಕ್ಕಮ್ಮರೆ ನಿಮ್ ಇಷ್ಟ ಯಾರಿದು ನಮ್ ಬಸ್ ಹೊಸಬ್ರು ನಾನು ಕಣೆ ಗುರ್ತಿಸ್ಲಿಲ್ವಾ ನೀನೇನೆ ಎಲ್ಲೇ ನಿಮ್ ಹೀರೋ ಕೂತಿದ್ದಾರೆ ಹಾಡಿಸ್ಲಾ ಏನ್ ಮಿಸ್ಟರ್ ಹೀರೋ ಯಾಕಿವ ಸುಮ್ನೆ ಇದ್ದೀರಾ ಹಾಡಲ್ವಾ ಬಿಸ್ನೆಸ್ ರಿಕ್ವೆಸ್ಟ್ ಬರ್ಲಿಲ್ಲ ಅಂತ ಕಾಯ್ತಾ ಇದ್ದೆ ಶ್ರೋತೃಗಳ ಕೋರಿಕೆ ಬಂತಲ್ಲ ವಾಣಿ ಹೇಳಿದ್ ನಿಜ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಏನ್ ಸ್ಮಾರ್ಟ್ ಆಗಿ ಕಾಣಿಸ್ತಾನೆ ನರೆ ಏಕೆ ಸೌಂದರ್ಯಕ್ಕೆ ಸೆರೆ ಏಕೆ ಚಂದ್ರನಿಗೆ
ತೆರೆ ಏಕೆ ತಾವರೆಗೆ ಈ ತೆರೆ ಏಕೆ ತಾವರೆಗೆ ಹೀಗೆ ಮರೆ ಏಕೆ ಸೌಂದರ್ಯಕ್ಕೆ ತೆರೆ ಏಕೆ ಚಂದ್ರನಿಗೆ ಬಲು ಬಲು ಏನ ಒಂದ್ ಸ್ವಲ್ಪ ಬೈಕ್ ಕೊಡಮ್ಮ ಯಾಕ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಕೊಡು ತಗೋ ನಿಂಗ್ ಗ್ಲಾಸಸ್ ಕೊಡಮ್ಮ ಏನಮ್ಮ ಲವ್ ಚಾಸ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಏ ಆಶಾ ಇನ್ನಿವತ್ತು ಅಪ್ಪನ ಕಾರಲ್ಲಿ ಬಂದ್ಯಾ ಬಸ್ ಮೇಲೆ ಇದ್ದ ಪ್ರೀತಿ ಹೊರಟೋಯ್ತಾ ಇಲ್ಲ ಕಣೆ ಇವತ್ ನನ್ ಕಾರ್ ಕೆಟ್ಟೋಯ್ತು ಬೇಡ ಬೇಡ ಅಂದ್ರು ನಮ್ ಡ್ಯಾಡಿನ ಡ್ರಾಪ್ ಮಾಡ್ತೀನಿ ಅಂದ್ರು ಅದಕ್ಕೆ ಬಸ್ ಮೇಲೆ ಬರ್ಲಿಲ್ಲ ಏ ಇವತ್ ನಿಮ್ ಹೀರೋ ಯಾವ ಹಾಡು ಹೇಳದ್ನೆ ಇವತ್ತೆಲ್ಲ ಒಂದ್ ಬಸ್ ಅಲ್ಲಿ ಹಾಡೇಳ್ದ ಪಾಪ ಯಾವಳಕೆಲ್ಲ ಹೊಡಿಸ್ಕೊಂಡ ಹೊಡಿಸ್ಕೊಂಡ ಯಾಕೆ ಇವತ್ತು ಅವ್ನ ಮಾಮೂಲಂತೆ ಬಸ್ ಅಲ್ಲಿ ಬರ್ತಿದ್ದ ಅವ್ನ ಮನಸ್ಸು ತುಂಬಾ ನೀನೇ ತುಂಬಿಕೊಂಡಿದ್ದೆ ಅಂತ ಕನ್ಸುತ್ತೆ ಒಂದ್ ಹುಡುಗಿ ಬುರ್ಕ ಹಾಕೊಂಬಲ್ಲು ಪೂರ್ ಫೆಲೋ ಅಳ್ಳ ನೀನು ಅಂತ ಮಿಸ್ಟೇಕ್ ಮಾಡ್ಕೊಂಡು ಇವನ್ ಕೈ ಅವಳ ಕೈ ಮುಟ್ಟು ಅವಳ ಕೈ ಇವನ್ ಕೆನ್ನೆ ಮುಟ್ಟು ಅಪ್ಪ ಏನ್ ಆಶ್ಚರ್ಯ ವಿಜಯ್ ನೀನು ಲೈಬ್ರರಿ ಪುಸ್ತಕಕ್ಕೂ ನಿನಗೂ ಬದ್ಧವೀರ ಒಂದ್ ಸಣ್ಣ ಡೌಟ್ ಅಪ್ಪ ಅದನ್ ಕ್ಲಿಯರ್ ಮಾಡ್ಕೊಳ ಅಂತ ಬಂದೆ ಡೌಟ್ ನಿನಗೆ ಡೌಟ್ ನಂಗಲ್ಲಪ್ಪ ನನ್ ಫ್ರೆಂಡ್ಸಿಗೆ ಹಾಳಾದರು ನನ್ನ ಡೌಟ್ ಅಲ್ಲಿ ಕೇಳ್ಬಿಟ್ರು ಏನದು ಡೌಟ್ ಎಲ್ಲಾ ಜಾತಿ ಗುಲಾಬಿ ಗಿಡದಲ್ಲಿ ಮುಳ್ಳಿರುತ್ತೆ ಅಂತ ಅವರು ಒಂದು ಸ್ಪೆಷಲ್ ಜಾತಿ ಗಿಡದಲ್ಲಿ ಮುಳ್ಳಿರ ಅಂತ ಹೇಳಿ ನಾನು ಅದನ್ನ ಬಾಟ್ನಿ ಪುಸ್ತಕ ತಗೊಂಡು ರೆಫರ್ ಮಾಡ್ಕೊಳ ಅಂತ ಬಂದೆ ಬಾಟ್ನಿ ಪುಸ್ತಕ ಯಾವ ರಾಕಿನಲ್ಲಿದೆ ಗೊತ್ತಾ ಗೊತ್ತಪ್ಪ ಇದೇ ರಾಕಲ್ಲಿದೆ ಸತ್ಯ ಓದಾಯ್ತಪ್ಪ ಆಯ್ತು ಮನೆಗೆ ಹೋಗ್ತಾ ಇದ್ದೀನಿ ನೀನು ಜೊತೆ ಬರ್ತೀಯೇನು ಇಲ್ಲಪ್ಪ ಇದನ್ನ ಸ್ವಲ್ಪ ರೆಫರ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಗೊತ್ತಾಗೋದಿದ್ರೆ ಪುಸ್ತಕನ ಮನೆಗೆ ತಂದ್ಬಿಡ ಆಯ್ತಪ್ಪ ಈ ಪುಸ್ತಕನ ಯಾವತ್ತಾದ್ರೂ ಒಂದಿನ ಮನೆಗೆ ತರಲೇಬೇಕು ಖಂಡಿತ ತಂದೆ ತರ್ತೀನಿ ಸಿಕ್ತು ಕಣ್ರ ಸಿಕ್ತು ಒಂದ್ ಸಂದೇಶ ಸಿಕ್ತು ಇದ್ರಲ್ಲಿ ಏನೋ ಮೆಸೇಜ್ ಬರ್ದಿಟ್ರ ತೆಗಿಯೋ ಕಾಲ್ನ ಏನೋ ಬರಲು ಅಂದ ಹೇಳಿ ಏನಿದೆ ನಿನ್ ತಲೆ ಲೈಬ್ರರಿ ಬುಕ್ ನಲ್ಲಿ ಏನಾದ್ರೂ ಬರೆಯಕಾಗತ್ತ ನಮ್ಮ ಖಂಡಿತ ಬರ್ದ್ಲಮ್ಮ ಅವ್ಳು ಕೊಟ್ಟಿರೋ ಲುಕ್ ನಲ್ಲಿ ನನ್ನ ಹಣೆ ಬರನೇ ಬರ್ದ್ಲು ಅಂತ ಅನ್ಸುತ್ತೆ ಸಿಕ್ತು ನೋಡ್ರು ಒಂದ್ ನಕ್ಷರ ರೆಡ್ ಪೆನ್ ಅಲ್ಲಿ ರೌಂಡ್ ಮಾರ್ಕ್ ಮಾಡಿದಾಳೆ ಓದಿಂಗ್ ಕೇಳ್ರೋ ಏನಂತ ಮಾರ್ಕ್ ಮಾಡಿದಾಳು ಯು ಆರ್ ಅ ಫೂಲ್ ಅಂತ ಪಾಪಿ ಒಂದ್ ಪೆನ್ ಪೇಪರ್ ತಗೊಂಡ್ ಬರ್ಕೊಳ ಐ ಬರ್ಕೊಳ ಐ ಎಲ್ ಓ ವಿ ಇ ವೈ ಓ ಯು ಐ ಲವ್ ಯು ಲೋ ಎಲ್ಲೋ ನಿನ್ ಆಶ ಕಾಣಿಸ್ತಾನೆ ಇಲ್ವಲ್ಲೋ ಇಲ್ಲೇ ಇರ್ತೀನಿ ಅಂದಿದ್ಲು ಲೈಬ್ರರಿ ಹತ್ರ ಬಂದು ಬ್ಯೂಗಲ್ ರಾಕ್ ನಲ್ಲಿ ಸಂಜೆ ನ ಪುಸ್ತಕ ಇದೆಯಾ ಅಂತ ಕೇಳಿದ್ಲು ಅದ್ರ ಅರ್ಥ ಏನ್ ಗೊತ್ತಾ ಬ್ಯೂಗಲ್ ರಾಕ್ ಅಲ್ಲಿ ಸಂಜೆ ಮೀಟ್ ಮಾಡೋಣ ಅಂತ ನಿನ್ಗೆಲ್ಲ ಹುಚ್ಚಿಡ್ದಿದೆ ಅಷ್ಟೇ ಪ್ರೇಮಿಗಳ ಭಾಷೆ ನಿಂಗೆಲ್ಲ ಅರ್ಥ ಆಗ್ಬೇಕು ಆ ಪುಸ್ತಕದಾತರು ಗಣೇಶನಲ್ಲ ಬಸವಣ್ಣನಲ್ಲ ಈಶ್ವರ ಅಂದ್ಲು ಅಂದ್ರೆ ಈಶ್ವರನ್ ಗುಡಿ ಹತ್ರನೇ ಇರ್ಬೇಕು ಬಾ ನೋಡೋಣ ನಡಿ ಲೋ ಇಲ್ಲಿ ನೋಡು ನನ್ನ ಹೆಸರು ಬರ್ದಾಳೆ ನನ್ಗೋಸ್ಕರ ಅವಳು ಇಲ್ಲೇ ಇಲ್ಲ ತಾಯ್ತಾ ಇರ್ಬೇಕು ಪಾಪಿ ನನ್ ಮಗನೇ ಏನ್ ಅದೃಷ್ಟಾನ ನಿಂದು ಲೋ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ ನಾಳೆ ಮೀಟ್ ಮಾಡೋಣ ಆಲ್ ರೈಟ್ ಮಜಾ ಮಾಡು ಸೀ ಯು ಸೀ ಯು ಆಶಾ ಆಶಾ ಇನ್ ಮುಂದೆ ಹೋಗೋಣ ಅಲ್ಲಿ ಜಾಗ ಇಲ್ಲ ಬಿದ್ದೋಗ್ತೀಯ ನನ್ಗ ಭಯ ಇಲ್ಲ ಯಾಕೆ ಜೊತೆಗೆ ನೀನಿದ್ಯಲ್ಲ ಇಬ್ರು ಬಿತ್ತು ಅಂದ್ರೆ ಸುಖವಾಗೇ ಇರುತ್ತೆ ಮಾತಾಡು ಮಾತಾಡ ಆಶಾ ನೀ ಮಾತಾಡ್ತಾ ಇದ್ರೆ ಅರಗಣಿ ಮಾತಾಡ್ದಾಗ ಇರುತ್ತೆ ಇಲ್ಲೆಲ್ಲ ಮಾತಾಡ್ತಾ ನಿಂತ್ಕೊಂಡ್ರೆ ಲೇಟ್ ಆಗುತ್ತೆ ಮಮ್ಮಿ ಹೆದ್ರಕೊಂತಾಳೆ ನೀನೇ ಫೋನ್ ಮಾಡು ಬೇಕಾದಷ್ಟು ಮಾತಾಡೋಣ ಫೋನ್ ನಂಬರ್ ಕೊಡು ಯಾವ್ದಾದ್ರು ಟೆಲಿಫೋನ್ ಬೂತ್ ನಲ್ಲಿ ಮಲಗಿದ್ದು ರಾತ್ರಿ ಪೂರ್ತಿ ಮಾತಾಡ್ತಾನೆ ಇರ್ತೀನಿ ಕೇಳಿದ ತಕ್ಷಣ ಟೆಲಿಫೋನ್ ನಂಬರ್ ಕೊಟ್ಬಿಟ್ರೆ ಏನ್ ಇರುತ್ತೆ ನೀನೇ ಕಂಡುಹಿಡಿ ಟೆಲಿಫೋನ್ ನಿನ್ನ ಹೆಸರಲ್ಲಿ ಇದೆಯೋ ನಿಮ್ ಫಾದರ್ ಹೆಸರಲ್ಲಿ ಇದೆಯೋ ಇಬ್ರ ಹೆಸರಲ್ಲೂ ಇಲ್ಲ ಡೈರೆಕ್ಟ್ರಿ ನಲ್ಲಿ ಸಿಕ್ಕೋದು ಇಲ್ಲ ಯಾಕೆಂದ್ರೆ ಅದ್ ನಮ್ ತಂದೆ ಅನ್ಲಿಸ್ಟೆಡ್ ನಂಬರ್ ನಿಂಗ್ ತಿಳ್ಕೊಬೇಕು ಅಂತ ಆಸೆ ಇದ್ರೆ ಮಲ್ಲೇಶ್ವರ ಜೆ ಸಿ ನಗರ ಗಾಂಧಿನಗರ ಕಂಟೋನ್ಮೆಂಟ್ ಬಸವನಗುಡಿ ಫ್ರೇಜರ್ ಟೌನ್ ಹೋಗ್ಬೇಕು ಬಾಯ್ ಬಾಯ್ ಲೋ ಪಿನ್ ಕೋಡ್ ಹೇಳ್ತೀನಿ ಬರ್ಕೊಳ ಮೊದ್ಲ ಯಾವ್ದು ಮಲ್ಲೇಶ್ವರಂ ಮಲ್ಲೇಶ್ವರಂ
ಮಲ್ಲೇಶ್ವರಂ ಮಲ್ಲೇಶ್ವರಂ ಮಲ್ಲೇಶ್ವರಂ 3, ನೆಕ್ಸ್ಟ್ ಜೆ ಸಿ ನಗರ 6, ಗಾಂಧಿನಗರ 9, ಆಮೇಲೆ ನೆಕ್ಸ್ಟ್ ಕಂಟೋನ್ಮೆಂಟ್ 1, ಬಸವನಗುಡಿ 4, ಆಮೇಲೆ ಫ್ರೇಜರ್ ಟೌನ್ 5, ಅಲ್ಲಿಗೆ 3 6 9 1 4 5. ಹಲೋ, ಇದೇವ್ರ ಫೋನ್ ನಂಬರ್ ಇರ್ಬೇಕು, ಬನ್ನಿ ಟ್ರೈ ಮಾಡೋಣ. ಬಾರ. ಹಲೋ, ಯಾರು ಹೆಂಗ್ಸು ಮಾತಾಡ್ತಿದ್ರು? ಹಲೋ, ಇದು 3 6 9 1 4 5. ಹೌದು, ಯಾರು ಬೇಕು? ಆಶಾ ದೇವರ್ ಇದ್ದಾರಾ? ನಾನ್ ಆಶಾ ಮಾತಾಡ್ತಾ ಇರೋದು. ಹಲೋ, ಆಶಾ ಮಾತಾಡ್ತಾ ಇರೋದು. ಹಲೋ ಆಶಾ, ನಾನು ನಿನ್ ಫೋನ್ ನಂಬರ್ ನಾ ಕಂಡಿದ್ಬಿಟ್ಟೆ. ನೀನೇನೋ ಮಲ್ಲೇಶ್ವರಂ ಜೆಸಿ ನಗರ ಬಸವನಗುಡಿ ಅಂತ ಹೇಳಿ ಬೀದಿ ಬೀದಿ ಸುತ್ತಾಡ್ಸಕ್ ನೋಡ್ದೆ. ನಾನು ನಿನ್ ನಂಬರ್ ಹ್ಯಾಕ್ ಕಂಡಿಡ್ಬಿಟ್ಟೆ ನೋಡ್ದೆ. ಆಲ್ ರೈಟ್ ವಿಜಯ್, ನಿಂಗ್ ಬುದ್ಧಿ ಎಷ್ಟಿದೆ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ನಾನು ಈ ತರ ಮಾಡ್ದೆ. ಯು ಹ್ಯಾವ್ ಒನ್. ನಂಗ್ ಬುದ್ಧಿವಂತ ಅನ್ಕಂಡ್ರೆ ತುಂಬಾ ಇಷ್ಟ. ನೀನ್ ಎಷ್ಟೇ ದೂರ ಇದ್ರು ಹತ್ರ ಇದ್ದಾಗೆ ನಾವಿನ್ ಮೇಲೆ ಆನಂದವಾಗಿ ಮಾತಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಯ್. ಹಾಯ್ ಆಶಾ. ವಿಜಯ್, ಯಾರ್ದಿದ್ದು ಮೋಟರ್ ಬೈಕ್? ನನ್ನ ಹತ್ರ ಇರೋರ್ಗೋ ನಂದೇ. ಬಾ ಕೂತ್ಕೋ, ಹೋಗೋಣ. ಬಸ್ಸಲ್ಲಿ ಬರ್ಲಿಲ್ಲ? ನಾ ಬಸ್ನಲ್ಲಿ ಬರೋದು. ನಮ್ ಡ್ಯಾಡಿ ಗೊತ್ತಾಗೋದ್ರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಬಿಡ್ತಾರೆ. ಹೌದಾ? ಹಾಗಾದ್ರೆ ನಾವ್ ಇನ್ಮೇಲೆ ಹೇಗ್ ಮೀಟ್ ಮಾಡೋದು? ಹೇಗೆ, ಕಾಲೇಜಿಗೆ ಚಕ್ಕರ್ ಹೊಡಿಯೋದು, ಜಾಲಿಯಾಗಿ ಮೀಟ್ ಮಾಡೋದು. ಪರವಾಗಿಲ್ವೇ, ನಿಮ್ಗೂ ಧೈರ್ಯ ಬಂದ್ಬಿಟ್ಟಿದೆ. ಪರವಾಗಿಲ್ಲ, ನೀನು ಚೆನ್ನಾಗಿ ಹಾಡ್ತೀಯ. ನಿನ್ಗಿಂತನ ಒಂದೇ ಒಂದ್ ಹಾಡ್ ಹೇಳು. ಇಲ್ಲಿ ಆರ್ಕೆಸ್ಟ್ರಾನ ಇಲ್ಲ. ಆರ್ಕೆಸ್ಟ್ರಾನ? ಡೆಲ್ಲಿಯಿಂದ ರಾಮಮೋಹನ್ ಫೋನ್ ಮಾಡ್ತಾನೆ. ನಿಮ್ ಬ್ರದರ ಸರ್? ಹೌದು, ನಾ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ, ಕಾಲ್ ಬಂದ್ರೆ ಅಲ್ಲಿಗೆ ಡೈರೆಕ್ಟ್ ಮಾಡಕ್ ಹೇಳಿ. ಆಗ್ಲಿ ಸರ್. ಬೈದ ಬೈ, ಆಶಾ ಕಾಲೇಜ್ ಹೋಟೆಲ್ ಏನು? ಆಗ್ಲೇ ಹೋದ್ರಲ್ಲ. ಐ ಸಿ. ಹೋಗುವಾಗ ಏನೋ ಹಣ ಇಸ್ಕೊಂಡು ಹೋದ್ಲ? ಇಲ್ವಲ್ಲ. ಯಾವ ಹಣ ಸರ್? ಯಾವ್ದೋ 1,000 ರೂಪಾಯಿ ಡೊನೇಷನ್ ಕೊಡ್ಬೇಕು ಅಂತ ಹೇಳಲ್ಲು. ಈ ಹುಡುಗಿ ಸ್ವಲ್ಪ ಕೂಡ ಸೀರಿಯಸ್ನೆಸ್ ಇಲ್ವಲ್ಲ. ಕೊಡಬೇಕಾದ ಹಣ ಸರಿಯಾದ ಟೈಮ್ ಕೊಡದೆ ಹೋದ್ರೆ ಅವ್ರು ನಮ್ ಬಗ್ಗೆ ಏನ್ ತಿಳ್ಕೊತಾರೆ? ನಾನು ಕೊಟ್ಟು ಬರಲ್ಲ ಸರ್. ಬೇಡಿ ಬೇಡಿ, ಆನ್ ದಿ ವೇ ಟು ದ ಫ್ಯಾಕ್ಟ್ರಿ ನಾನೇ ಕೊಟ್ಬಿಟ್ಟು ಹೋಗ್ತೀನಿ. ಆಗ್ಲಿ. ನಮಸ್ಕಾರ ಪ್ರಿನ್ಸಿಪಾಲ್ರಿಗೆ. ನಮಸ್ತೆ ಮಿಸ್ಟರ್ ರಾಜಶೇಖರ್, ಏನಿಷ್ಟು ದೂರ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನನ್ನ ಮಗಳು ಆಶಾ. ಏ ಕೃಷ್ಣಪ್ಪ, ಸೆಕೆಂಡ್ ಬಿಎಸ್ಸಿ ಸಿ ಸೆಕ್ಷನ್ನಲ್ಲಿರೋ ಆಶಾನ ನಿಮ್ ತಂದೆ ಬಂದಿದ್ದಾರೆ ಅಂತ ಹೇಳಿ ಕರ್ಕೊಂಡ್ ಬಾ. ಆಯ್ತು ಮೇಡಮ್, ಬನ್ನಿ ನಮ್ಮ ಆಫೀಸ್ಗೆ ಹೋಗೋಣ. ಬರಲಿ ಬಿಡಿ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಯಾವುದೋ ವೆಲ್ಫೇರ್ ಫಂಡ್ಗೆ ಡೊನೇಷನ್ ಕೇಳಿದ್ರಂತೆ, ಆಶಾ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ತಗೊಂಬರ್ಲು ಮರ್ತ್ಬಿಟ್ಲು. ಅದಕ್ಕೆ ನಾನೇ ಕೊಟ್ಟು ಹೋಗೋಣ ಅಂತ ಬಂದೆ. ನೋನೇನೋ, ಆ ತರ ಅಭ್ಯಾಸನ ನಮ್ಮ ಕಾಲೇಜ್ನಲ್ಲಿ ಇಟ್ಕೊಂಡಿಲ್ವಲ್ಲ. ಹಾಗೇನಾದ್ರೂ ಇದ್ರೆ ನಾವೇ ಅಪೀಲ್ನ ಪ್ರಿಂಟ್ ಮಾಡಿಸಿ ಡೈರೆಕ್ಟ್ ಆಗಿ ಪೇರೆಂಟ್ಸ್ಗೆ ಪೋಸ್ಟ್ ಮಾಡ್ತೀವಿ. ಮತ್ತೆ ಆಶಾ ನನ್ನ ಹತ್ರ ಯಾಕೆ ಹಾಗೆ ಹೇಳಲ್ಲು? ದೇರ್ ಈಸ್ ಸಮಥಿಂಗ್ ಫಿಶಿ. ಆಕೆ ಬಂದ್ಮೇಲೆ ವಿಚಾರಿಸಿ, ನಂಗೆ ಮೀಟಿಂಗ್ ಹೊತ್ತಾಯ್ತು, ಬರ್ತೀನಿ. ಸರ್, ಆಶಾ ಅವ್ರು ಇವತ್ತು ಕ್ಲಾಸ್ಗೆ ಬಂದಿಲ್ವಂತೆ. ಕ್ಲಾಸಿಗೆ ಬರ್ಲಿಲ್ವೆ? ಎಲ್ಲೋಗಿದ್ದೆ? ಏಕೆ ಎಲ್ಲ ಹೋಗಿದ್ದೆ? ಕಾಲೇಜ್ಗೆ. ಸುಳ್ಳು ಬಗಳ್ತೀಯ? ಹೂ ಆಫ್ ದಟ್ ಬಾಸ್ಟರ್ಡ್ ಅಂದ ಮೋಟರ್ ಬೈಕ್. ಮಾತಾಡು, ಮಾತಾಡ್ತಿಲ್ಲ ಕೊಂದು ಹಾಕ್ಬಿಡ್ಲ. ಅದಕ್ಕೆ ಹೇಳಿದೆ ಅವಳು ಬೇಗ ಮದುವೆ ಮಾಡಿಬಿಡಿ ಅಂತ. ನೀವೇ ಹೇಳಿದ್ರೆ ಅವಳು ಏನು ಅರಿದೆ ಇರೋ ಮಗು ಅಂತ. ಜಾನಕಿ ಜಾನಕಿ, ಪ್ರೀತಿದ ನಮ್ಮ ಕಣ್ಣುಗಳು ಕುರುಡಾಯ್ತು. ಜಾನಕಿ, ಮಕ್ಕಳು ವಯಸ್ಸಿಗೆ ಬಂದ್ರು ಸಹ ಅವ್ರು ನಮ್ಗಿನ್ನ ಮಕ್ಕಳ ಹಾಗೆ ಕಾಣ್ತಾರೆ. ಅವತ್ತು ಅವತ್ತು ಸ್ನೇಹಿತರಿಗೋಸ್ಕರ ಬಸ್ತಲ್ ಹೋದ್ಲು, ಇವತ್ತು ಯಾವನ ಭಿಕಾರಿ ಹಿಂದೆ ಮೋಟರ್ ಬೈಕ್ ಮೇಲೆ ಯಾರಿಗೋಸ್ಕರ ಹೋಗ್ತಿರ್ಲಿ ಕೇಳು.
ಈಗ ಹೇಳಿ ಕೇಳಿ ಅವಳನ್ನ ರಂಪ ಮಾಡಿದ್ರೆ ಏನ್ ಪ್ರಯೋಜನ? ಆಶಾ, ನೀನ್ ಕಾಲೇಜ್ಗೆ ಹೋಗಿ ಗ್ರಾಜ್ಯುಯೇಟ್ ಆಗಿ ಸಂಪಾದನೆ ಮಾಡಿ ನನ್ನ ಸಾಕ್ಬೇಕಾದಂತ ಅವಶ್ಯಕತೆ ಎಂತಾದಿಲ್ಲ. ಸಮಾಜದಲ್ಲಿ ನಾನೊಬ್ಬ ದೊಡ್ಡ ವ್ಯಕ್ತಿ, ನನಗೆ ಅಂತ ಒಂದು ಗೌರವ ಮರ್ಯಾದೆ ಅಂತಸ್ತು ಇದೆ. ನನ್ನ ಗೌರವಕ್ಕೆ ಮರ್ಯಾದೆಗೆ ಯಾರ ಅಡ್ಡ ಬಂದ್ರು ಸರಿ, ಅವ್ರು ನಾನು ತೀವ್ರ ಸಹಿತ ಉಳಿಸೋದಿಲ್ಲ. ನಾನು ನಿನ್ ಡ್ಯಾಡಿ ಕಣೆ, ನಿನ್ ಜನ್ಮ ಕೊಟ್ಟ ತಂದೆ, ನಿನ್ ಶತ್ರು ಅಲ್ಲ. ನಾನ್ ಹೇಳ್ದ ಕೇಳಿದ್ರೆ ನೀನ್ ಜೀವನದ ಸುಖ ಪಡ್ತೀಯ, ಇಲ್ದಿದ್ರೆ ಸಾಯವರೆಗೂ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಎಚ್ಚರಿಕೆ. ಎಸ್, ನಿನ್ ಡ್ಯಾಡಿನ ಹೇಳ್ತಿರೋದು. ನಾಳೆಯಿಂದ ನೀ ಕಾಲೇಜ್ಗೆ ಹೋಗ್ಕೊಡುದು. ಆಶಾ, ಅವ್ರು ಹೇಳ್ ಹಾಗೆ ಮಾಡು. ಹಲೋ ಹಲೋ ಹಲೋ, ಆಶಾದೇವಿ ಮನೇಲಿದ್ದಾರಾ? ಚಿಕ್ಕಮ್ಮವ್ರು ಮನೇಲಿಲ್ಲ. ನಾ ಚಿಕ್ಕಮ್ಮವ್ರನ್ನ ಕೇಳಿಲ್ಲ, ಆಶಾನ. ಹೌದ್ರಿ, ಆಶಾ ಅವ್ರನ್ನೇ ಚಿಕ್ಕಮ್ಮವ್ರು ಅಂತ ನಾನು ಹೇಳೋದು. ಅವ್ರ ಮನೇಲಿಲ್ಲ. ಅವ್ರ ಮನೇಲಿ ಇರ್ಲಿ, ಹೊರಗಡೆ ಹೋಗಿರ್ಲಿ, ಇಲ್ಲ ಅಂತ ಹೇಳು ಅಂತ ಹೇಳಿದ್ದಾರೆ. ಈಗ ಮನೇಲಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಸೋಡಾ ಬಾಟಲ್ ಡೈ, ನೀನು ಸೋಡಾ ಬಾಟ್ಲು. ನಾ 3 ದಿವಸದಿಂದ ಸರಿಗೆ ಊಟ ಮಾಡಿಲ್ಲ ಗೊತ್ತಾ? ಇವ ಬಿಲ್ ಕೊಟ್ಟಿದ್ ನೋಡಿದ್ರೆ 3 ದಿನ ಅಲ್ಲ, 3 ವಾರದಿಂದ ಉಪವಾಸ ಇರೋ ಕಾಣ್ಸುತ್ತೆ ಗೊತ್ತಾ? ಇವಾಗ ಒಂದ್ ಕೆಲಸ ಮಾಡು, ಮಾತಾಡ್ದೆ ನನ್ ಜೊತೆ ಸೀದಾ ನಮ್ಮನೆ ಬಂದ್ಬಿಡು. ನಿಮ್ಮನೆಗ? ನಿಮ್ಮ ಅಪ್ಪ ಅಮ್ಮ ಸುಮ್ಮನೆ ಇರ್ತಾರ? ಏನ್ ಮಾಡ್ತಾರೆ? ಬೈತಾರೆ, ರೇಗ್ತಾರೆ, 4 ದಿನ ಕೂಗಾಡ್ತಾರೆ. ಅದಕ್ಕೆ ಸಮನ ನಾನು ಕೂಗಾಡ್ತೀನಿ, ಆಮೇಲೆಲ್ಲ ಸರಿ ಹೋಗುತ್ತೆ. ನಿಮ್ ನಿಜವಾಗ್ಲೂ ಅಷ್ಟೊಂದ್ ಧೈರ್ಯ ಇದೆಯಾ? ಅನುಮಾನನ, ನಿಮ್ಮಪ್ಪನೇ ರಿವಾಲ್ವರ್ ಇಟ್ಕೊಂಡು ನನ್ನ ಎದ್ರಿಗೆ ನಿಂತ್ರು ಧೈರ್ಯವಾಗಿ ತಾಳಿ ಕಟ್ತೀನಿ. ನಿಂಗೆ ನಿನ್ಗಿರೋಷ್ಟ ಧೈರ್ಯ ನನ್ಗಿಲ್ಲಪ್ಪ. ಧೈರ್ಯ ಅನ್ನೋದು ತಾನಾಗೆ ಬರಲ್ಲ, ನಾವು ತಂದ್ಕೋಬೇಕಷ್ಟೇ. ನೀವ್ ಮೇಲೆ ಹೋಗ್ಬೇಕಾ ಕೆಳಗೆ ಹೋಗ್ಬೇಕಾ ಸರ್? ಮೊದಲು ನಿನ್ ಮೇಲೆ ಕಳಿಸಿ ಆಮೇಲೆ ನಾ ಕೆಳಗೆ ಹೋಗ್ತೀನೋ? ಯು ಬ್ಲಡಿ ಫೆಲೋ, ಗೆಟ್ ಅಪ್. ಡ್ಯಾಡಿ, ಯು ಗೆಟ್ ಲಾಸ್ಟ್. ಶಾಮಣ, ಆ ಹುಡುಗನ ಅಡ್ರೆಸ್ ತಿಳ್ಕೊಂಡು ಅವರ ಅಪ್ಪ ಇದ್ರೆ ಕರ್ಕೊಂಬಾ. ಸರಿ ಸರ್. ಪಾರ್ವತಿ, ಪಾರ್ವತಿ, ಅಂಗವಸ್ತ್ರ ತಂದ್ಕೊಡು. ಯಾಕಿಷ್ಟ ಅವಸರ? ಜಯನಗರ 3ನೇ ಬ್ಲಾಕ್ ನಲ್ಲಿ ಅರಮನೆ ಅಂತ ಮನೆ ಇದೆ ನೋಡು, ರಾಜಶೇಖರ್ ಅಂತ ಕೋಟ್ಯಾಧೀಶರು, ಬೇಗ ಬರ್ಬೇಕು ಅಂತ ಹೇಳ್ಕೊಳ್ತಿದ್ದಾರೆ. ಯಾಕೆ ಅಂತ ಕೇಳ್ತೀಯಲ್ಲ, ಲಕ್ಷ್ಮೀ ಕಡೆ ಸರಸ್ವತಿ ಇರೋದಿಲ್ಲ. ಹೇಳಿ ಕೇಳಿ, ನನ್ ಮೇಷ್ಟ್ರು ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕೋ ಏನೋ. ಬರ್ಲ ಸರ್. ಸದಾಶಿವರಾಯರ್ ಬಂದವ್ರೆ. ನಮಸ್ಕಾರ. ಏನೋ ಬರ ಹೇಳಿದ್ರಂತೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಪರವಾಗಿಲ್ಲ, ಹೇಳಿ ಸರ್. ಎಂಥ ತಂದೆಗೆ ಎಂಥ ಮಗ, ನಿಮ್ಗಿರೋ ತಿಳುವಳಿಕೆ ಅವನ್ಗಿಲ್ವಲ್ಲ. ಯಾರ ವಿಷಯ ಹೇಳ್ತಾ ಇದ್ದೀರಿ ಸರ್? ನಿಮ್ ಮಗನ ವಿಷಯ. ವಿಷಯ ವಿಷಯನ? ಹೌದು. ಅವನೇನ್ ಮಾಡ್ದ? ಏನ್ ಮಾಡದ್ನೆ ಎಷ್ಟೇ, ನಾನ್ ಯಾರು ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ನೀವ್ ಈ ಕಾಂಪೌಂಡ್ ಒಳಗೆ ಬರ್ತಿದ್ದಾಗೇನೆ ನನ್ನ ಯೋಗ್ಯತೆ ಏನು ಅಂತ ತಿಳ್ಕೊಂಬಿಟ್ರಿ. ಈ ಬಂಗ್ಲೆ ಒಳಗೆ ನೀವು ಕಾಲು ಇಡ್ತಿದ್ದಾಗೆ ನನ್ನ ಅಂತಸ್ತೇನು ಅಂತ ಅರ್ಥಕೊಂಡ್ಬಿಟ್ರಿ. 10 ಜನಕ್ಕೆ ಪಾಠ ಹೇಳ್ಕೊಡ್ಬೇಕಾದ್ ನೀವೇ ಈ ಅರಮನೆಯಲ್ಲಿ ನಿಮ್ ಚಪ್ಪಲಿಯಲ್ಲಿ ಬಿಡೋದಂತ ಗೊತ್ತಾಗದೆ ತಲೆ ಕೆಡಿಸ್ಕೊಂಡ್ರಿ. ಆದ್ರೆ ನಿಮ್ ಮಗ ಈ ಮನೆನ ತನ್ನ ಸ್ವಂತ ಮಾಡ್ಕೋಬೇಕು ಅಂತ ನೋಡ್ತಿದ್ದಾನೆ. ಬೇರೆಯವರ ಆಸ್ತಿಗೆ ಆಸೆ ಪಡೋ ಹಾಗೆ ನನ್ನ ಮಗನ್ನ ಬೆಳೆಸಿಲ್ವಲ್ಲ. ಎಲ್ಲಾ ತಂದೆ ತಾಯಿಗಳು ಅವರವ್ರ ಮಕ್ಕಳ ವಿಷಯದಲ್ಲಿ ಹಾಗೆ ಭರವಸೆ ಇಟ್ಕೊಂಡಿರ್ತಾರೆ. ಕ್ಷಮಿಸಿ, ನೀವು ಕರೆಸಿದ್ ನೋಡಿ ನಿಮ್ ಮಕ್ಕಳಿಗೆ ಟ್ಯೂಷನ್ ಹೇಳೋಕೆ ಅನ್ಕೊಂಡೆ. ಯಾಕೆ? ನಿಮ್ ಮಗ ನನ್ ಮಗನಿಗೆ ಟ್ಯೂಷನ್ ಹೇಗೆ ಕೊಡ್ತಾರೆ ಸಾಲದು, ನೀವು ಬೇರೆ ಹೇಗೆ ಕೊಡ್ಬೇಕೇನು? ಸುದ್ದಿ ಬಳಸಿ ಯಾಕೆ ಮಾತಾಡ್ತೀರಾ? ನನ್ ಮಗ ಏನ್ ಮಾಡ್ದ ನೇರವಾಗಿ ಹೇಳಿ. ಮೇಷ್ಟ್ರೇ, ನಿಮ್ ಮಗ ನನ್ ಮಗಳ ಮನಸ್ಸನ್ನು ಕೆಡಿಸಿದ್ದಾನೆ. ಅವಳ ಜೊತೆಯಲ್ಲಿ ಕಟ್ಕೊಂಡು ಬೀದಿ ಅಲಿತಾ ನನ್ನ ಮಾನ ಕಳೀತಿದ್ದಾನೆ. ನಾನೇ 4 ಜನ ಬಿಟ್ಟು ಅವನ್ ಕೈ ಕಾಲು ಮುರ್ಸಿ ಬುದ್ಧಿ ಕಲ್ಸ್ಬೋದಾಗಿತ್ತು. ಆದ್ರೆ ದುಡುಕೋದ್ ಬೇಡ, ನೀವೇ ನಿಮ್ ಮಗನಿಗೆ ಎಚ್ಚರಿಕೆ ಕೊಡ್ಲಿ ಅಂತ ನಿಮ್ಮನ್ನೇ ಕರೆಸಿ ತಿಳಿಸ್ತಾ ಇದ್ದೀನಿ. ಎಸ್, ಈ ವಿಷಯ ನನಗೇನು ಗೊತ್ತಿಲ್ಲ ಸಾವುಕಾರ್ರೆ. ಅವನೇನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಕ್ಷಮಿಸೋದು ಬಿಡೋದು ಇನ್ಮೇಲೆ ಅವ್ನು ನಡ್ಕೊಳ್ಳೋ ರೀತಿಲಿ ಇರುತ್ತೆ. ಮೇಷ್ಟ್ರೇ, ನನಗೆ ನನ್ನ ಪ್ರಾಣಕ್ಕಿಂತ ನನ್ನ ಮಗಳ ಬಾಳ ಮುಖ್ಯ. ಅವಳಿಗೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ. ನಿಮ್ ಮಗ ಇನ್ನೂ 4 ಜನ ನೆಟ್ಟಿಗಿರಬೇಕನ್ನೋ ಆಸೆ ನಿಮಗಿದ್ರೆ ಅವನಿಗೆ ಬುದ್ಧಿ ಹೇಳ್ತೀನಿ, ಇನ್ಮೇಲೆ ಈ ರೀತಿ ತಪ್ಪು ಮಾಡಬೇಡ ಅಂತ. 3 ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡೋ ಮೇಷ್ಟ್ರೆ ನೀವು? ನಿಮ್ ಮಗನಿಗೂ ಸರಿಯಾದ ಪಾಠ ಕಲ್ಸಿಕೊಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ನನ್ನ ನಂಬಿಕೆ ನೀವು ಸುಳ್ಳು ಮಾಡದೇ ಇದ್ರೆ ಅದು ನಿಮಗೂ ಕ್ಷೇಮ, ನಿಮ್ ಮಗನಿಗೂ ಕ್ಷೇಮ. ನೀವಿನ್ ಹೋಗ್ಬೋದು. ಮೇಷ್ಟ್ರೇ, ನಿಮ್ ಪಾದರಕ್ಷೆಗಳ ಮರಿಬೇಡಿ. ಪಾಪ, ಇನ್ನೊಂದ್ ಜೊತೆ ತಗೋಬೇಕು ಅಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗತ್ತೆ. ಅಪ್ಪ ಅಂತೆ ಅಪ್ಪ, ಅಪ್ಪ ಅನ್ನೋ ಗೌರವ ನಿನಗಿದ್ದಿದ್ರೆ ಈ ಮನ ತೆಗಿತಿದ್ಯಾ?
ಪರವಾಗಿ ಮಡಗದಾಗಿರುವಂತಿರದೆ ನಿನ್ಗೆ ಯಾಕೆ ಹೋಯ್ತು ರಾತ್ರಿ? ಇನ್ನು ಕಟ್ಟ ಮೀಸೆ ಬಂದಿಲ್ಲ, ಆಗ್ಲೇ ಹೆಂಡತಿ ಬೇಕಂತೆ ಮಾಡಿದ್ದಾರೆ. ನಾವ್ ಯಾರು, ನಮ್ ಯೋಗ್ಯತೆ ಏನು ಅಂತ ತಿಳಿದೆ ದೊಡ್ಡ ಬಲಸಮ್ಮನ ಹೆಣ್ಣನ್ನು ಲವ್ ಮಾಡಿದ್ದಾನೆ. ನಾನು ಓದಿ ಸಂಪಾದಿಸಿ ಶ್ರೀಮಂತರಾಗಬೇಕು ಅನ್ನೋ ಛಲ ಇಲ್ಲ, ಶ್ರೀಮಂತರ ಮನೆ ಹೆಣ್ಮಗಳನ್ನ ಮದುವೆ ಮಾಡಿಕೊಂಡು ಶ್ರೀಮಂತ ಬೆರಬೇಕು ಅಂತ ಆಸೆ. ಸುಮ್ನೆ ಇಲ್ದಿರೋದನ್ನೆಲ್ಲ ಹೇಳ್ಬಿಡಪ್ಪ, ಹಣಕ್ಕೋಸ್ಕರ ನಾ ಹುಡುಗಿ ಪಿಚ್ಚಿಲ್ಲ. ಎದುರು ಮಾತಾಡೋ ಒಂದು ಸಾಯಿಸ್ಬಿಡ್ತೀನಿ ಬಡವಾ. ನನ್ನ 30 ವರ್ಷ ಸರ್ವಿಸ್ ನಲ್ಲಿ ಯಾವತ್ತೂ ಈ ರೀತಿ ಅಪರಾಧಿಯಾಗಿ ಕೈ ಕಟ್ಕೊಂಡು ನಿಂತ್ಕೊಂಡಿರ್ಲಿಲ್ಲ. ನನ್ನ ಮಗನಾಗ ಹುಟ್ಟಿ ಒಳ್ಳೆ ಕೀರ್ತಿ ತಂದು ಬಿಟ್ಟಿಯಪ್ಪ. ನನ್ನ ಮಗನಾಗೆ ಉಳಿಬೇಕಾದ್ರೆ ಆ ಹುಡುಗಿನ ತಕ್ಷಣ ಬರೀಬೇಕು, ಇಲ್ಲದೆ ಹೋದ್ರೆ ನನ್ನ ಅವನ ಸಂಬಂಧ ಉಳಿಯೋದಿಲ್ಲ. ಜಾನಕಿ, ಒಂದ್ ಒಳ್ಳೆ ಸುದ್ದಿ. ಏನು? ಮಧ್ಯಾಹ್ನ ಆಫೀಸ್ನಿಂದ ಡೆಲ್ಲಿಲಿರೋ ನಿನ್ ಮೈದಾನ ಫೋನ್ ಮಾಡಿದ್ದೆ. ನಮ್ ಪ್ರಾಬ್ಲಮ್ಸ್ ಎಲ್ಲ ಹೇಳಿ ಆಶನಲ್ಲೇ ಕಳ್ಸಿಬಿಡ್ತೀನಿ ನೋಡ್ಕೋತಿ ಅಂತ ಕೇಳಿದೆ. ಏನಂದ್ರು? ಧಾರಾಡುವ ಕಳ್ಸು, ಒಂದೆರಡು ವರ್ಷ ಅವಳು ದೂರದಲ್ಲಿದ್ರೆ ಸರಿ ಹೋಗ್ತಾಳೆ ಅಂತ ಸಲಹೆ ಮಾಡ್ದೆ. ಆದ್ರೆ ಅವಳು ಹೋದು? ಅದಕ್ಕೂ ಯೋಚನೆ ಮಾಡ್ಬೇಡ, ಅಲ್ಲೇ ಕಾಲೇಜ್ ಸೇರಿಸ್ಬಿಟ್ರಾಯ್ತು ಅಂದ. ನೋಡು, ಅದಕ್ಕೇನೆ ನಾಳೆ ಈವ್ನಿಂಗ್ ಫ್ಲೈಟ್ ಟಿಕೆಟ್ ತಗೊಂಡ್ಬಂದಿನಿ. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅನ್ನೋ ಹಾಗೆ ಅವಳು ಅಲ್ಲೇ ಇದ್ರೆ ಸರಿ ಹೋಗ್ತಾಳೆ ಅಂತ ನನ್ನ ಆಸೆ. ನನ್ನ ಐಡಿಯಾ ಹೇಗಿದೆ? ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ದೇವಿ ಅವ್ರ ಮನೇಲಿ ಇದ್ದಾರೆ, ಸ್ವಲ್ಪ ಕರೀತೀರಾ? ಬನ್ನಿ ಕರೀತೀನಿ. ನೀವ್ ಯಾರು? ನನ್ನ ಹೆಸರು ತಿರುನಾರಾಯಣ ಹೆಂಗಾರು ಅಂತ. ಯಜಮಾನ್ರೆ, ನಿಮ್ಮನ್ ಎಲ್ಲೋ ನೋಡಿದ್ದೀನಲ್ಲ. ನಾನ್ ನಿಮ್ಮನ್ ನೋಡಿಲ್ವಲ್ಲ. ಯಾರು? ನಮಸ್ಕಾರ ಅಮ್ಮ. ನನ್ನ ಹೆಸರು ತಿರುನಾರಾಯಣ ಹೆಂಗಾರು ಅಂತ, ಸಿಟಿ ಸೆಂಟ್ರಲ್ ಲೈಬ್ರರಿಯಿಂದ ಬಂದಿದ್ದೀನಿ. ಆಶಾದೇವಿಯವರೊಂದು ಪುಸ್ತಕ ತಗೊಂಡ್ ಹೋಗಿದ್ರು, ಇಷ್ಟ ದಿನವಾದ್ರೂ ವಾಪಸ್ ಕೊಡ್ಲಿಲ್ಲ, ಅದನ್ನ ತಗೊಂಡ್ ಹೋಗೋಣ ಅಂತ ಬಂದೆ. ಯಾಕ ಹಾಗ್ ಮಾಡಿದ್ಲು ಆಶಾ? ಆಶಾ ಏನ್ ಮಮ್ಮಿ? ನಾನಮ್ಮ ಲೈಬ್ರರಿಯನ್ ತಿರುನಾರಾಯಣ ಹೆಂಗಾರು, ಗೊತ್ತಾಗ್ಲಿಲ್ವಾ? ಓ ನೀವಾ, ಗೊತ್ತೇ ಆಗ್ಲಿಲ್ಲ. ಹೃದಯದ ಅಲಗಳನ್ನು ತಗೊಂಡ್ ಹೋದೆ, ವಾಪಸ್ ಮಾಡಿದೇನಮ್ಮ? ಹೌದಲ್ಲ, ಒಂದ್ ನಿಮಿಷ ತಂದು ಕೊಡ್ತೀನಿ. ಯಾಕೆ ತಂದ ಪುಸ್ತಕಗಳನ್ನ ಹಾಗೆ ಇಟ್ಕೋತಿ? ಇಲ್ಲಮ್ಮ, ಇವ್ರೆ ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಂಡ್ರು. ತೋಳ್ರಿ ನಿಮ್ ಪುಸ್ತಕನ, ರಾಪರ್ ಸರಿಗಿದ್ಯಾ ಅಂತ ನೋಡ್ಕೊಂಡು ಬೇಗ ಜಾಗ ಖಾಲಿ ಮಾಡಿ. ಅಬ್ಬಬ್ಬಬ್ಬಬ್ಬ, ಎಷ್ಟು ಕೋಪ ಅಮ್ಮ ನಿಮ್ ಮಗಳಿಗೆ. ಬರ್ತೀನಮ್ಮ ಬರ್ತೀನಿ. ಸ್ವಾಮಿ, ನಾನ್ ನಿಮ್ಮನ್ ಎಲ್ಲೋ ನೋಡಿದ್ದೀನಿ. ನಾನು ನಿಮ್ಮನ್ ಎಲ್ಲೂ ನೋಡಿಲ್ಲ. ಯಾರು ನೀವು? ನಾನು ಲೈಬ್ರರಿಯನ್ ತಿರುನಾರಾಯಣ ಹೆಂಗಾರು ಅಂತ ಪುಸ್ತಕ ತಗೊಂಡ್ ಹೋಗೋಣ ಅಂತ ಬಂದಿದ್ದೆ. ಏನ್ ಪುಸ್ತಕ? ಹೃದಯದ ಅಲೆಗಳು. ಏನ್ ಪುಸ್ತಕಗಳು? ಏನು ಹೃದಯದ ಅಲೆಗಳು, ಹೃದಯದ ಸಮುದ್ರ, ಹೃದಯದ ನಲ್ಲಿ, ಹೃದಯ ಅನ್ನೋ ಪದ ಬರೆಯೋರ್ ಕೈ ಸಿಕ್ಕೊಂಡು ನರಳ್ತಾ ಇದೆ. ತಗೊಳ್ಳಿ, ಬರ್ತೀನಿ ಸರ್. ಸ್ವಾಮಿ, ಲೈಬ್ರರಿ, ನಾನ್ ನಿಮ್ಮನ್ ನೋಡಿದ್ದೀನಿ. ಆಶಾ, ಇನ್ಮೇಲೆ ಈ ರೀತಿ ಹೊಲಸ ಪುಸ್ತಕಗಳನ್ನು ಓದೋದು ಬಿಟ್ಬಿಡು. ಅಂಡರ್ಸ್ಟ್ಯಾಂಡ್? ಆ ದೂರ್ವಾಸ ಬಂದಲ್ಲ, ಏನಾಯ್ತು? ಏನೂ ಆಗ್ಲಿಲ್ಲಮ್ಮ, ಸ್ವಲ್ಪ ಡೌಟ್ ಬಿಡ್ದು ಆಚ್ ಮಾಡ್ಬಿಟ್ಟೆ. ಅದಿರ್ಲೋ, ಆಶಾ ಸಿಕ್ಕಿದ್ಲೇನಾ? ಮೂನಮ್ಮ, ಈ ರಾಪರ್ ಹಿಂದ್ಗಡೆ ಮೆಸೇಜ್ ಇಟ್ಟಿದ್ದೀನಿ ಅಂತೇಳಿ ಕ್ಲೂ ಕೊಟ್ಟಿದ್ದಾಳೆ. ನನ್ನನ್ನ ಡೆಲ್ಲಿಗೆ ನಮ್ಮ ಅಂಕಲ್ ಹತ್ರ ಕಳಿಸ್ತಾ ಇದ್ದಾರೆ. ಡೆಲ್ಲಿ ಫೋನ್ ನಂಬರು 333-666. ವಾ ವಾ, ಏನ ಮಾಡೋದೀಗ? ನಿನ್ನ ದೇವ್ರೇ ಕಾಪಾಡ್ಬೇಕು. ಆಶಾ ನನ್ನಿಂದ ದೂರ ಮಾಡ್ಬೇಕು ಅಂತಾನೆ ಅವ್ರ ತಂದೆ ಅವಳನ್ನ ಡೆಲ್ಲಿ ಕಳ್ಸಿರೋದು. ಛೇ, ಇನ್ನೊಂದ್ ವಿಷಯ ಗೊತ್ತಾ? ಏನು? ಅವಳಿನ ಮೇಲೆ ಬೆಂಗಳೂರು ಬರಲ್ವಂತೆ, ಡೆಲ್ಲಿಲೇ ಪರ್ಮನೆಂಟ್ ಆಗಿ ಟಿಕೆಟ್ ಹಾಕ್ತಾಳಂತೆ, ಅವ್ಳು ಅಲ್ಲೇ ಕಾಲೇಜ್ ಸೇರ್ತಾಳಂತೆ. ನಿಂಗ್ಯಾರು ಹೇಳಿದ್ರು? ಅವ್ಳ ಕಾಲ್ ಡ್ರೈವರ್ ಸೋಡಾ ಗ್ಲಾಸ್ ಎಂಟಿ ಆರ್ ಕರ್ಕೊಂಡೋಗಿ ಒಂದ್ ಮಸಾಲೆ ಕಾಫಿ ಕೊಡ್ತೇನೆ ನೋಡು, ಮುಂಡಿದ ಎಲ್ಲಾ ವಿಷಯ ಹೇಳ್ಬಿಡ್ತು. ಆಗ ಡೆಲ್ಲಿಗೆ ಹೋಗ್ಲೇಬೇಕು, ಆಶಾ ನೋಡ್ಲೇಬೇಕು. ಈಗ ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ಹೋಗ್ಬಿಟ್ಟು ಬರ ರೈಲ್ ಚಾರ್ಜ್, ಇರೋಕ್ ಹೋಟ್ಲ್ ಖರ್ಚುಗಳೆಲ್ಲ ಸೇರಿದ್ರೆ ಒಂದ್ 4,000-5,000 ರೂಪಾಯಿ ಬೇಕು ಕಣಮ್ಮ. ಅಷ್ಟೊಂದ್ ದುಡ್ಡು ನಿನ್ ಜಾಬಲ್ಲಿದೇನಾ? ನನ್ನ ಹತ್ರ 30 ರೂಪಾಯಿ ಇದೆ, ತಗೋಪ. ನನ್ ಪಾಕೆಟ್ ಮನೆ 50 ರೂಪಾಯಿ, ಇದು ನನ್ ಕಾಂಟ್ರಿಬ್ಯೂಷನ್. ನನ್ನ ಹತ್ರ ವಾಚ್ ಅಂಗ್ರಿ ಇದೆ, ತಗೋಪ, ಏನ್ ಬೇಕಾದ್ರೂ ಮಾಡ್ಕೋ. 5,000 ವಿಜಯ್ ಕೊಡು. ಮುಂಡದೆ ಇದೇನ 5,000 ರೂಪಾಯಿ ಓದ್ನಾಡು. ಕೊಡಲಿ. ನಗರದ ಯುವಕ ಸಂಘದ ಆಶ್ರಯದಲ್ಲಿ ಸೈಕಲ್ ಸ್ಪರ್ಧೆ ವಿಧಾನಸೌಧದಿಂದ ಹೊರಟು ಮೈಸೂರಿನ ಚಾಮುಂಡಿ ಬೆಟ್ಟದ ದೇವಸ್ಥಾನಕ್ಕೆ ಎಲ್ಲೂ ನಿಲ್ಲದೆ ಏಕಪ್ರಕಾರವಾಗಿ ಸೈಕಲ್ ಸವಾರಿ ಮಾಡಿ ಮೊದಲು ಗುರಿ ಮುಟ್ಟುವ ಯುವಕನಿಗೆ 5,000 ರೂಪಾಯಿ ಬಹುಮಾನ.
ಈ ಸ್ಪರ್ಧೆಯ ನಿಯಮಗಳ ಪ್ರಕಾರ ಮೈಸೂರು ಚಾಮುಂಡಿ ಬೆಟ್ಟದ ದೇವಸ್ಥಾನದ ಮಹಾದ್ವಾರವನ್ನು ಸ್ಪರ್ಧಿಗಳು ಎಲ್ಲೂ ನಿಲ್ಲದೆ ಮುಟ್ಟಬೇಕು. ಹಾಗೇನಾದರೂ ನಿಂತರೆ ಅವರು ಸ್ಪರ್ಧೆಯಿಂದ ನಿರ್ಗಮಿಸುತ್ತಾರೆ. ಯಾರು ಮಹಾದ್ವಾರವನ್ನು ಮೊದಲು ಮುಟ್ಟುತ್ತಾರೋ ಅವರಿಗೆ 5,000 ರೂಪಾಯಿ ನಗದು ಬಹುಮಾನ. ಆದಿಶಕ್ತಿಯೇ ಸರ್ವಶಕ್ತಿ, ಆದಿಶಕ್ತಿಯೇ ಸರ್ವಶಕ್ತಿ, ದೈವಶಕ್ತಿ ದಿವ್ಯಶಕ್ತಿ, ದೈವಶಕ್ತಿ ದಿವ್ಯಶಕ್ತಿ. ಭಕ್ತಿಯಿಂದ ಬೇಡುವೆ ಹಬು ಶಕ್ತಿ ನೀಡಯ, ಬೇಗ ಬೇಗ ಬೆಟ್ಟಗೇರು ಬಂತೆ ಮಾಡಯ. ಏ ಲೋಕ ಮಾತೆ ಲೋ, ಇನ್ನು 13 ದಿನ ಡೆಲ್ಲಿ ಟ್ರೈನ್ ಟಿಕೆಟ್ ಇಲ್ಲಂತಲೋ, ಏನ ಮಾಡೋದು? ಅದಕ್ಕ್ಯಾಕೋ ಯೋಚನೆ, ಹೋಗ್ಬೇಕಾದ್ರೆ ಪ್ಲೇನ್ ಅಲ್ಲಿ ಹೋಗು, ಬರ್ಬೇಕಾದ್ರೆ ಟ್ರೈನ್ ಅಲ್ಲಿ ಬಾ. ನಂಗೂ ಹಾಗೆ ಅನ್ಸಿದ್ಯೋ, ಎಷ್ಟು ಬೇಗ ಆಶನ್ ನೋಡ್ತೀನೋ ಅನ್ಸಿದೆ. ಪದು ಗುಂಡು ಇದ್ಯಾ ಹನುಮನ್ನ ಆಸ್ಪತ್ರೆ ಸೇರಿಸಿದಾರಂತೆ, ಇದ್ದಕ್ಕಿದ್ದಾಗ ತಲೆ ಸುತ್ತ ಬಿದ್ಬಿಟ್ಟಂತೆ. ಹೌದಾ? ನಡಿ ಹಾಗಾದ್ರೆ ಹೋಗೋಣ. ಏನಪ್ಪ ಹನುಮಂತಗೆ ಅಪೆಂಡಿಕ್ಸ್ ಆಗಿದೆಯಂತಪ್ಪ, ತಕ್ಷಣ ಆಪರೇಷನ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಆಪರೇಷನ್? ಅದಕ್ಕೆ ಯೋಚನೆ ಮಾಡ್ಬಿಡಿ. ಏನಪ್ಪ ಅಷ್ಟೊಂದು ಸುಲಭ ಹೇಳ್ಬಿಟ್ಟೆ, ಈಗ ಅಷ್ಟೊಂದು ಹಣ ಎಲ್ಲಿಂದ ತರಲಿ? ದೇವ್ರು ನಮ್ಮಂತ ಬಡವರಿಗೆ ಹಾಕಿ ಶಿಕ್ಷೆ ಕೊಡ್ತಾನು. ವಿಜಯ್ ನಾವು ಏನು ಯೋಚನೆ ಮಾಡ್ಬೇಡ ಅನ್ಕು. ಅಮ್ಮ ತಗೊಳ್ಳಿ, ಇದ್ರಲ್ಲಿ 5,000 ರೂಪಾಯಿ ಇದೆ, ತಕ್ಷಣ ಆಪರೇಷನ್ ಏರ್ಪಾಡು ಮಾಡಿಸಿ. ವಿಜಯ್ ನೀ ನಮ್ ಭಾಗದ ದೇವ್ರು ಕಣಪ್ಪ. ಅಯ್ಯಯ್ಯೋ ಅಷ್ಟ ದೊಡ್ಡ ಮಾತು ಹೇಳ್ಬೇಡಿ ಅಮ್ಮ, ನಿಮ್ ಮಗ ಹನುಮಂತ ಹೇಗೋ ನನ್ನ ಹಾಗೆ ಅಂತ ತಿಳ್ಕೊಳ್ಳಿ ಅಮ್ಮ. ನಿನ್ ಹೆತ್ತೋ ರೊಟ್ಟೆ ತಣ್ಣಗಿರ್ಲಿನಪ್ಪ. ನೀವ್ ಹೋಗಿ ಅಮ್ಮ, ಮೊದಲು ಡಾಕ್ಟರ್ ಕರ್ಕೊಂಡ್ ಬನ್ನಿ. ನಿನಗ್ ದುಡ್ಡು ಏನೋ ಮಾಡ್ತೀಯಾ? ನಿಂಗೆ ಯಾಕೆ ಯೋಚನೆ? ನಾ ಏನಾದ್ರೂ ಮಾಡ್ಕೋತೀನಿ, ನನಗ್ ಗೊತ್ತದು. ಎಕ್ಸ್ಕ್ಯೂಸ್ ಮೀ, ಡಾಕ್ಟರ್ ಬರ್ತಿದ್ದಾರೆ, ನೀವೆಲ್ಲ ಆಚೆ ಹೋಗಿ. ಸಿಸ್ಟರ್ ನಥಿಂಗ್ ಟು ವರಿ, ನಾವ್ ನೋಡ್ಕೋತೀವಿ. ಲೋ ವಿಜಯ್ ಈಗೇನೋ ಮಾಡ್ತೀಯಾ? ಇದ್ವದ ಹಣ ಎಲ್ಲ ಆಪರೇಷನ್ಗೆ ಅಂತ ಕೊಟ್ಬಿಟ್ಟೆ, ಡೆಲ್ಲಿಗೆ ಹೇಗೋ ಹೋಗ್ತೀಯಾ? ಹಾಗಾದ್ರೂ ಹೋಗ್ತೀನೋ, ಹನ್ನೊಂಗಿಂತ ನನ್ ಪ್ರೀತಿ ಮುಖ್ಯನಾ? ನೀವೆಲ್ಲ ಸರಿ ಹನುಮನ್ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿ, ನಾ ಡೆಲ್ಲಿ ಹೇಗ್ ಹೋಗ್ತೀನೋ ನೋಡಿ. ನೀವ್ ವರಿ ಮಾಡ್ಕೋಬಿಡುವ, ವಿ ಆರ್ ದರ್. ಸರ್ ವಿಲ್ ಯು ಕೈಂಡ್ಲಿ ಗಿವ್ ಮೀ ಅ ಲಿಫ್ಟ್ ಅಪ್ ಟು ಡೆಲ್ಲಿ, ಇಟ್ಸ್ ವೆರಿ ಅರ್ಜೆಂಟ್. ಸಾರಿ ಐ ಆಮ್ ಇನ್ ಎ ಹರಿ, ಚಲೋ ಡ್ರೈವರ್ ಚಲೋ. ಸರ್ 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 उत्तर निश्चल, ये भाई सौ पैसा निकाल. पैसा नहीं, ये बिस्किट है. क्या पेटी में क्या गोल्ड बिस्किट है? नहीं मैदा हिटो बिस्किट कोई. ಡ್ರೈವರ್ ಸಂಪತ್ತು ಎಲ್ಲಿದೀಪ್ಪ? ಸರ್ ನೀವು ಕನ್ನಡ ಮಾತಾಡ್ತೀರಾ? ಯಾಕಪ್ಪ ನೀನೇ ಕನ್ನಡ ಮಾತಾಡ್ತೀಯ, ನಾ ಮಾತಾಡ್ಬಾರ್ದಾ? ತಗೊಳ್ಳಿ ಸರ್ ನಿಮ್ರಿ. ಥ್ಯಾಂಕ್ ಯು ವೆರಿ ಮಚ್ ಮರಿ, ಥ್ಯಾಂಕ್ ಯು ವೆರಿ ಮಚ್. ನಿನ್ ಸಾಹಸ ನೋಡಿ ನೀನು ತುಂಬಾ ಮೆಚ್ಕೊಂಡೆ, ವೀರ ಕನ್ನಡಿಗ ಅಂತ ಹಾಗೆ ನಿನ್ ದಾರಿಲಿ ನನ್ ಡ್ರಾಪ್ ಕೇಳಿದೆ, ಆಗ್ಲೇ ಕೊಟ್ಟಿದ್ರೆ ಚೆನ್ನಾಗಿತ್ತು. ಐ ಆಮ್ ಸೋ ಸಾರಿ. ಎನಿ ಹೌ ಐ ಆಮ್ ಹ್ಯಾಪಿ. ಯಾವೂರಪ್ಪ ನಿಂದು? ಬೆಂಗಳೂರು ಸರ್. ಬೆಂಗಳೂರು ನಮ್ಮವರು, ವಂಡರ್ಫುಲ್. ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಎಲ್ಲ ಕ್ಷೇಮನ? ನಾನು ನನ್ನ ಲವರ್ ಇರೋವರೆಗೂ ಕ್ಷೇಮವಾಗಿತ್ತು ಸರ್. ಯುವ ಹಾಗಿದ್ಯೋ ಗೊತ್ತಿಲ್ಲ. ಅಯ್ಯೋ ಪಾಪ, ನೀನು ನಿನ್ ಲವರ್ ಇರೋವರೆಗೂ. ಈಗ ನಿನ್ ಲವರ್ ಎಲ್ಲಿ? ಅದೊಂದು ದೊಡ್ಡ ಕತೆ ಸರ್. ದೊಡ್ಡ ಕತೆನಾ? ಬೃಹತ್ ಕಾದಂಬರಿ. ದೊಡ್ಡ ಕತೆ ಆದ್ರೆ ಇಲ್ಲಿ ರಸ್ತೆಯಲ್ಲಿ ಮಾತಾಡೋದು ಬೇಡ. ಬಾ ಸೇಫ್, ನನ್ನ ಕಾರಲ್ಲಿ ಕೂತ್ಕೊಂಡು ನಿಧಾನವಾಗಿ ಮಾತಾಡೋಣ. ಕಮಾನ್ 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 ಮೈ ಡಿಯರ್ ಕಮಾನ್. ಬಾರಯ್ಯ, ನನ್ನನ್ನು ಕಾಪಾಡಿದ ಧೀರ ನೋಡಿದ್ಯಾ, ಇದೇ ನಮ್ಮನೆ. ವಿಜಯ್ ಕುಮಾರ್, ಆ ಹುಡುಗಿ ಅಡ್ರೆಸ್ ಏನಾದ್ರು ಗೊತ್ತೇನಪ್ಪ? ಅಡ್ರೆಸ್ ಗೊತ್ತಿಲ್ಲ, ಫೋನ್ ನಂಬರ್ ಗೊತ್ತು. ವಂಡರ್ಫುಲ್, ಅಟ್ಟಿದ್ರೆ ಸಾಕಪ್ಪ. ಎಲ್ಲಿ ಮರಿ, ನಂಬರ್ ಏನು ಅಂತ ಹೇಳು ನೋಡೋಣ. 333 666
333-666-333-666 ಎಲ್ಲೋ ಕೇಳಿದಾಗಿದೆ ಈ ನಂಬರ್ನ 333-666-666 ಇದು ನನ್ನ ನಂಬರು ನನ್ನ ಫೋನ್ ಇದು ಮೈ ನಂಬರು ಮಯೋ ನಂಬರ್ ಪರವಾಗಿಲ್ವೇ ಪಂಜರದಲ್ಲಿರೋ ಗಿಡನೆ ಹಿಡಿದ್ಬಿಟ್ಟಲೆಯ ವಿಜಯ್ ಆಶಾ ಸರಿಗಮ ಪದ 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 ಪಪ ಪಗ ಗಗರಿ ಎಂದೆಂದು ನಾವು ಎಂದೆಂದು ನಮಗಾಗಿ ಹಾಡೋಣ ನಮಗಾಗಿ ಬಾಳೋಣ ನಮಗಾಗಿ ಹಾಡೋಣ ನಮಗಾಗಿ ಬಾಳೋಣ ಜಾನಕಿ ಈ ವಯಸ್ಸಿನಲ್ಲಿ ಹುಡುಗರು ಪ್ರೀತಿ ಪ್ರೇಮ ಅಂತ ಕುಣಿಯೋದು ಕಾಮನ್ ಇದನ್ನೆಲ್ಲ ನಿಜವಾದ ಪ್ರೀತಿ ಅಂತ ಅನ್ಕೊಂಡ್ರೆ ನಾವು ಮುಟ್ಟಾಡ್ರಾಗ್ತೇವಷ್ಟೇ ನೋಡು ಯು ಡೋಂಟ್ ವರಿ ಅಬೌಟ್ ಯುವರ್ ಡಾಟರ್ ಅವಳ ಭವಿಷ್ಯದ ಜವಾಬ್ದಾರಿ ನನಗೆ ಬಿಟ್ಬಿಡು ಇನ್ನು ಎಷ್ಟು ದಿವಸ ಅವಳು ಅಲ್ಲೇ ಇರಬೇಕು ಅಂದ್ರೆ ಇನ್ನೂ ಒಂದೆರಡು ತಿಂಗಳು ಅಲ್ಲೇ ಇದ್ದು ಹೊಸ ಮನುಷ್ಯರಾಗ್ಲಿ ಬಿಡು ಹೇಗಿದ್ರು ನನ್ನ ಫ್ರೆಂಡ್ ವೇಣುಗೋಪಾಲ್ ಮಗ ಇದ್ದಾನಲ್ಲ ಅಮೆರಿಕಾದ ಬರ್ತಾ ಇದ್ದಾನೆ ಅವನ್ ಬರ್ತಾ ಇದ್ದಾಗೆ ಇವಳನ್ನು ಕರೆಸ್ಬಿಟ್ಟು ಇಬ್ಬರಿಗೂ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬಿಡೋಣ ಟೆಲಿಫೋನ್ 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 ಹಲೋ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ ಯಾರು ರಾಮುನ ಆಹಾ ನಾನೇ ಕಡಪ ರಾಮಮೋಹನ ನಿನ್ನ ಬ್ರದರು ಏನ್ ಸಮಾಚಾರ ಏನ್ ಸಮಾಚಾರನೂ ಇಲ್ಲ ಹ್ಯಾಪಿ ನ್ಯೂಸ್ ಆಹಾ ನಿನ್ನ ಮಗಳವರ್ ವಿಜಯ್ ಕುಮಾರ್ ಅಂತಿದ್ನಲ್ಲ ಆ ಕುಮಾರ ಇಲ್ಲಿಗೂ ಬಂದಾಯ್ತಪ್ಪ ಆ ಕೌಂಟರ್ ಅಲ್ಲಿಗೂ ಬಂದ್ಬಿಟ್ಟ ಅವನಿಗೆ ಅಡ್ರೆಸ್ ಹೇಗ್ಸಿದ್ದಂತೆ ಅಡ್ರೆಸ್ ಹೇಗೆ ಸಿಗುತ್ತೆ ಮುಟ್ಟಾಳ ನಾನ್ ಡೆಲ್ಲಿ ಬೀದಿಲಿ ಬರ್ತಿದ್ದಾಗ ಒಬ್ಬ ಹುಡುಗ ರಸ್ತೆಲಿ ಅಚ್ಚಕಟ್ಟಾಗಿ ಕನ್ನಡ ಮಾತಾಡ್ತಿದ್ದ ಇಷ್ಟು ಮುದ್ದ ಕನ್ನಡ ಮಾತಾಡೋ ಹುಡುಗ ರಸ್ತೆ ಒಳಗಿರಬಾರ್ದು ಮನೆ ಒಳಗಿರ್ಲಿ ಅಂತ ನಾನೇ ಕರ್ಕೊಂಡ್ ಬಂದ್ಬಿಟ್ಟೆ ನೀನ ಕರ್ಕೊಂಡ್ ಬಂದ್ಯಾ ಇಡಿಯಟ್ ನೀನೇನ ದೊಡ್ಡ ಸಹಾಯ ಮಾಡ್ತೀಯ ಅಂತ ನಂಬಿ ಆಶಾನಲ್ಲಿ ಕಳ್ಸಿಕೊಟ್ರೆ ನನ್ ತಲೆ ಮೇಲೆ ಕಲ್ ಚಪ್ಪಲಿ ಹೇಳ್ತೀಯ ನೀನು ರಾಜಾ ರಾಜಾ ಅವರಿಬ್ರು ಜೊತೆಲಿ ಓಡಾಡ್ಕೊಂಡಿರೋದನ್ನ ನೋಡಿದ್ರೆ ಏನ್ ಆನಂದವಾಗತ್ತೆ ಅಂತೀಯಾ ದೇ ಆರ್ ರಿಯಲಿ ಮೇಡ್ ಫಾರ್ ಈಚ್ ಅದರು ಒಬ್ರಲ್ಲೊಬ್ರು ಪ್ರಾಣಾನೇ ಇಟ್ಕೊಂಡಿದಾರು ನಿನ್ನ ಮಗಳು ನೀನೇ ಯಾಕೋ ವಿನ್ ಆಗ್ತೀಯ ನನ್ನ ಮಾತು ಕೇಳಿ ಲಕ್ಷಣವಾಗಿ ಇಬ್ಬರಿಗೂ ಮದುವೆ ಮಾಡಿ ನೀನ್ ಯಾವ್ದಾದ್ರು ತೀರ್ಥಯಾತ್ರೆಗೆ ಹಳಾಗ್ ಹೋಗು ಅವ್ರ ಆನಂದವಾಗಿರ್ಲಿ ಕಣೋ ರಾಜಾ ಕೌಂಡ್ರಲ್ ನೀನ್ ಎದುರಿಗಿದ್ದಿದ್ರೆ ನಿನ್ ಸೊಂಟ ಮುರಿದ್ಬಿಟ್ಟೈತೆ ನನ್ ಸೊಂಟ ಯಾವ್ದು ನನ್ನ ಹೊಟ್ಟೆ ಯಾವ್ದು ನನಗೆ ಗೊತ್ತಾಗಲ್ಲ ನನ್ನ ಮಗನೇ ನೀನೇನೋ ಸೊಂಟ ಮುರಿಯೋದು ಏನೋ ನೀನು ಒಳ್ಳೇದಾಗ್ಲಿ ಅಂತ ನನಗೆ ಬುದ್ಧಿ ಮಾತು ಹೇಳಿದ್ರೆ ನನ್ ಮಗಳ ಬ್ರೈನ್ ವಾಶ್ ಮಾಡ್ತೀನಿ ಅಂತ ಹೇಳಿ ನನ್ ಬ್ರೈನ್ ವಾಶ್ ಮಾಡಕ್ ಬರ್ತೀಯ ಐ ಡೋಂಟ್ ವಾಂಟ್ ಯುವರ್ ಅಡ್ವೈಸ್ ಮುಂದಿನ ಫ್ಲೈಟ್ ಅಲ್ಲಿ ಆಶಾ ಬೆಂಗಳೂರು ಇರ್ಬೇಕು ಇಲ್ದಿದ್ರೆ ನಾನೇ ಅಲ್ಲಿರ್ತೀನಿ ನೀನಿಲ್ಲಿ ಬರ್ಬೇಡವೋ ಜಿರಾಫೆ ಅವಳನ್ನೇ ಕಳಿಸ್ಕೊಡ್ತೀನಿ ಪ್ರೇಮಿಗಳಿಬ್ಬರನ್ನು ಬೇರೆ ಮಾಡ್ತಿದೀಯಾ ನೋಡು ಆ ಪಾಪ ಇಲ್ಲೂ ಹೋಗಲ್ಲ ನಿನಗೆ ರೌರವಾದಿ ನರಕ ಸಿದ್ಧ ಏನು ಅದ ಗರುಡು ಪುರಾಣ ಓದು ನಿನ್ ಗತಿ ಏನು ಅಂತ ತಿಳಿಯುತ್ತೆ ಆಶಾ ಆಶಾ ಇಲ್ಲಿ ಸರ್ ಅಯ್ಯ ವಿಜಯ್ ಕುಮಾರ ನಿನ್ ಆಶಾ ಬೆಂಗಳೂರು ಹೊರಟೋದ್ಲು ಬೆಂಗಳೂರು ಯಾಕೆ ಸರ್ ನಿಮ್ ಲವ್ ಸ್ಟೋರಿ ಇಲ್ಲಿ ಬರ್ತಾನಲ್ಲಪ್ಪ ವಿಲನ್ನು ಆ ಪಾಪಿಸ್ಟ ನನ್ನ ಮಗ ಅವಳನ್ನ ಊರಿಗೆ ಕರ್ಸ್ಕೊಂಡ್ಬಿಟ್ಟ ಅಯ್ಯಯ್ಯೋ ಈಗ ನಂಗೆ ಗತಿ ಏನ್ ಸರ್ ನಾನೇನ್ ಮಾಡ್ಲಪ್ಪ ಸದ್ಯಕ್ಕೆ ನನ್ನ ಕೈಲಿ ಆಗೋ ಸಹಾಯ ಇದೊಂದೇ ಇದನ್ ತಗೋ ಏನ್ ಸರ್ ಇದು ಇದನ್ನ ಏರ್ ಟಿಕೆಟ್ ಅಂತಾರೆ ಇದನ್ನ ತೋರಿಸೋದು ಏರೋಪ್ಲೇನ್ ಅಲ್ಲಿ ಕೂರಿಸ್ತಾರೆ ಆಕಾಶದಲ್ಲಿ ಹಾರ್ಕೊಂಡೋಗಿ ಆಶನ್ ಮೀಟ್ ಮಾಡಪ್ಪ ಇನ್ಮೇಲೆ ನಿನಗೆ ಲಾಲ್ಬಾಗ್ ಕಬ್ಬನ್ ಪಾರ್ಕೇ ಗತಿ ಹೋಗಪ್ಪ ತಗೋ ಏನಂದ್ರೆ ಏನಂದ್ರೆ ನಮ್ ವಿಜಯನ ಪೊಲೀಸ್ನವರು ಹೇಳ್ಕೊಂಡು ಹೋದ್ರು ಪೊಲೀಸರು ಹೇಳ್ಕೊಂಡ್ರೆ ಯಾಕೆ ಈ ಪಾಪಿ ಡೆಲ್ಲಿಗೆ ಹೋಗಿ ಆ ಸಾವುಕಾರ ಮನೆ ಹುಡುಗಿ ಜೊತೆಲಿ ಸುಸ್ತ ಇದ್ನಂತೆ ಅವರಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಬಂದು ಇವನ್ನ ಹೇಳ್ಕೊಂಡು ಹೊರಟೋದ್ರು ಹೇಳಿದ್ರು ಬುದ್ಧಿ ಬರ್ಲಿಲ್ವಲ್ಲ ಹುಡುಗನಿಗೆ ನಿಮಗೆ ಕೈ ಮುಗಿತೀನಿ ದಯವಿಟ್ಟು ಅವನ್ನ ಬಿಡಿಸ್ಕೊಂಡು ಬನ್ನಿ ಹೋಗಿ ಅಂದ್ರೆ ಸರಿ ಹೋಗಿ ಬಿಡಿಸ್ಕೊಂಬರಕ್ಕೆ ಪ್ರಯತ್ನ ಪಡ್ತೀನಿ ಏನ್ ಮೇಷ್ಟ್ರೇ ಚಪ್ಪಲಿನ ಎಲ್ ಬಿಟ್ಬಿಟ್ಟು ಬಂದಿದ್ದೀರಿ ಇವತ್ತು ಏನ್ ವಿಷಯ ನೀವು ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಪೊಲೀಸ್ನವ್ರು ಬಂದು ಅವನ್ನ ಅರೆಸ್ಟ್ ಮಾಡಿಬಿಟ್ರು ತುಂಬಾ ಸಂತೋಷ ಮೇಷ್ಟ್ರೇ ಕಬ್ಬಿಣ ಸುಲಭವಾಗಿ ಬಗ್ಗೋದಿಲ್ಲ ಅದನ್ನ ಕೆಂಪಿ ಕಾಯಿಸಿ ನಾಲ್ಕೇಟ್ ಹಾಕಿದ್ರೇನೆ ಅದು ನಾನು ಹೇಳ್ದ ಕೇಳೋದು
ಈ ಮಾತು ಕೇಳೋಕ್ಕಲ್ಲ ಸ್ವಾಮಿ ನಾನು ಬಂದಿರೋದು. ಇನ್ನೇನ್ ಕೇಳಕ್ಕೆ? ನಿಮ್ ಕಂಪ್ಲೇಂಟ್ ನ ವಾಪಸ್ ತಗೊಂಡು ನನ್ನ ಮಗನ ಬಿಡಿಸಿ ಅಂತ ಕೇಳ್ಕೊಳಕ್ಕೆ. ಬಿಡಿಸ್ಬೇಕೆ? ಯಾಕೆ? ಅವ್ನು ನನ್ನ ಮಗಳ ಹಿಂದೆ ಅಲಿತಾ ಇರ್ಲಿ ಅಂತನಾ? ಅಲ್ರಿ, ನಿಮ್ ಮಗಳ ಸಾಹಸದಿಂದ ನನ್ನ ಮಗಳು ದೂರವಾಗಿರ್ಲಿ ಅಂತ ಅವಳನ್ನ ಡೆಲ್ಲಿವರೆಗೂ ಕಳಿಸಿದ್ರೆ ನೀವು ನಿಮ್ ಮಗನ ಅಲ್ಲಿಗೆ ಕಳಿಸ್ತೀರಾ? ಅಷ್ಟೊಂದು ಕೊಬ್ಬು ಏನ್ರಿ ನಿಮ್ಗೆ? ಕೊಬ್ಬು ಕೊಬ್ಬು ಸೊಕ್ಕು ಅಹಂಕಾರ ಬಡವರಿಗೆ ಎಲ್ಲಿರುತ್ತೆ ಸ್ವಾಮಿ? ಅವರ ಹತ್ರ ಇರೋದು ಒಂದೇ ಒಂದು ಸ್ವಾಭಿಮಾನ, ಅದನ್ನೇ ಮರೆತು ನಿಮ್ಮನೆ ಬಾಲಿ ಬಂದಿದ್ದೀನಿ. ನನ್ನ ಮಗನ್ ನಾನೇ ಯಾಕೆ ಡೆಲ್ಲಿ ಕಳಿಸ್ಲಿ? ಆಸೆ, ಹಣನ ಆಸೆ. ಎಸ್, ಶ್ರೀಮಂತರ ಮನೆ ಒಬ್ಬಳೆಯ ಮಗಳು, ಅವಳನ್ನು ಮರಳು ಮಾಡಿ ಮಂಕ್ ಮಾಡಿ ಅವಳನ್ನು ನಿಮ್ಮನೆ ಸೊಸೆ ಮಾಡ್ಕೊಂಡ್ಬಿಟ್ರೆ ಈ ಐಶ್ವರ್ಯ ಎಲ್ಲ ನಿಮಗೆ ಸುಲಭವಾಗಿ ಸಿಕ್ಕಿಬಿಡತ್ತೆ ಅನ್ನೋ ದುರಾಸೆ. ಪ್ರಪಂಚನೇ ಗೆಲ್ಲಬೇಕು ಅಂತ ಸಂಕಲ್ಪ ಮಾಡದ ಅಲೆಕ್ಸಾಂಡರ್ ಅರ್ಧ ರಸ್ತೆಯಲ್ಲೇ ಸತ್ತು ಹೋದ. ಸಾವಿರಾರು ಜನಗಳನ್ನು ಕೊಂದು, ನೂರಾರು ರಾಜ್ಯಗಳನ್ನು ಗೆದ್ದು, ಆಕಾಶದ ಹತ್ರ ಕೋಟೆ ಕಟ್ಟಿ ವಿಜಯ ಧ್ವಜ ಹಾರಿಸ್ಬೇಕು ಅಂತಂದ ರಾಜರು ಆಯಸ್ಸು ತೀರಿದ ತಕ್ಷಣ ಎಲ್ಲ ಮರೆತ್ಬಿಟ್ಟು ಎಲ್ಲೋ ಹೊರಟೋದ್ರು. ಇಂಥ ಐತಿಹಾಸಿಕ ಸತ್ಯ ಘಟನೆಯನ್ನ ಚರಿತ್ರೆ ರೂಪದಲ್ಲಿ ಪಾಠ ಹೇಳೋ ನಾನು ನಿಮ್ಮ ಐಶ್ವರ್ಯಕ್ಕೆ ಆಸೆ ಪಡ್ತೇನಿಯೇ? ನಾನು ಆಸೆ ಪಡೋದಾದ್ರೆ ನೆಮ್ಮದಿಗೋಸ್ಕರ, ಮನಃಶಾಂತಿಗೋಸ್ಕರ. ಅದಕ್ಕೆ ಬೇಕಾಗಿರೋದು ನನ್ನ ಮಗನ ಬಿಡುಗಡೆ. ಹಾಗಾದ್ರೆ ನಿಮ್ಮ ಮಗ ಯಾಕ್ರಿ ಡೆಲ್ಲಿಗೆ ಹೋಗಿದ್ದ? ಈ ಪ್ರಶ್ನೆ ನಿಮ್ಮ ಮಗಳು ಕೇಳಿ ಸ್ವಾಮಿ. ಯಾವಾಗ್ಲೂ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವೇ? ನಿಮ್ ಮಗನು ಡೆಲ್ಲಿಗೆ ಹೋದ ವಿಚಾರ ನನ್ನ ಮಗನಿಗೆ ಯಾರು ಹೇಳಿದ್ರು? ಅವಳಿಂದ ಅಡ್ರೆಸ್ ಯಾರು ಕೊಟ್ರು? ನನ್ನ ಮಗನಿಗೇನೋ ದಿವಿ ದೃಷ್ಟಿ ಇದೆಯೇ? ಒಬ್ರನ್ನೊಬ್ರು ಪ್ರೀತಿಸೋದು ತಪ್ಪು ಅನ್ನೋದಾದ್ರೆ ಇಬ್ರು ತಪ್ಪು ಮಾಡಿದ್ದಾರೆ. ಇಬ್ರು ಸೇರಿ ಮಾಡಿರೋ ತಪ್ಪಿಗೆ ಒಬ್ಬರು ಶಿಕ್ಷೆ ಕೊಡೋದು ಯಾವ ನ್ಯಾಯ ಸ್ವಾಮಿ? ಅಲ್ಲಿ ನನ್ನ ಹೆಂಡತಿ ನನ್ನ ಮಗನಿಗೋಸ್ಕರ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಪೊಲೀಸ್ನವ್ರು ಇನ್ನೇನ್ ಹಿಂಸೆ ಕೊಡ್ತಾರೋ ಅಂತ ಸಂಕಟ ಪಡ್ತಾ ಇದ್ದಾಳೆ. ನೋಡಿ, ವಯಸ್ಸಿನಲ್ಲಿ ನಾನ್ ನಿಮ್ಗಿಂತ ದೊಡ್ಡವ್ರು. ನಾ ನಮಸ್ಕಾರ ಮಾಡೋದು ನಿಮ್ ಶ್ರೇಯಸ್ಕರವಲ್ಲ. ದಯವಿಟ್ಟು ನನ್ನ ಮಗನ ಬಿಡಿಸಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ, ದಯವಿಟ್ಟು. ಏನಂದ್ರೆ ಅವ್ರು ಹೇಳೋದು ನಿಜ. ನಮಗೆ ನಮ್ಮ ಮಗಳು ಹೇಗ್ ಬೇಕೋ ಹಾಗೆ ಅವ್ರಿಗೂ ಅವ್ರ ಮಗ ಬೇಕಲ್ವೇ? ಅವನಿಗೆ ಇಲ್ಲಿವರೆಗೂ ಆಗಿರೋ ಶಿಕ್ಷೆನೇ ಸಾಕು. ಕಂಪ್ಲೇಂಟ್ ವಾಪಸ್ ತಗೊಂಡು ದಯವಿಟ್ಟು ಅವನ್ನ ಬಿಡಿಸ್ಬಿಡಿ. ನೀನು ಅವ್ರ ಶಿಫಾರಸು ಬಂದ್ಬಿಟ್ಯಾ? ಹಾಗಲ್ಲ ಅಂದ್ರೆ ಸರಿ ಸರಿ ಬಿಡಿಸ್ತೇನೆ. ತುಂಬಾ ಉಪಕಾರವಾಯ್ತು ತಾಯಿ. ಪರವಾಗಿಲ್ಲ ಇನ್ಸ್ಪೆಕ್ಟರ್. ನಾನು ರಾಜಶೇಖರ್ ಮಾತಾಡೋದು. ಐ ಆಮ್ ವಿತ್ ಡ್ರಾಯಿಂಗ್ ಮೈ ಕಂಪ್ಲೇಂಟ್. ಆ ಹುಡುಗನ್ ಬಿಟ್ಬಿಡಿ. ಓಕೆ ಸರ್. ಒಳಬೇಡ ಪಾರ್ವತಿ, ಸಮಾಧಾನ ಮಾಡ್ಕೋ. ಇಷ್ಟು ಹೊತ್ತಾದ್ರೂ ಇನ್ನೂ ಬರ್ಲಿಲ್ವಲ್ಲ ಅಂದ್ರೆ ಬರ್ತಾನೆ. ನನ್ನ ಎದುರಿಗೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರು ರಾಜಶೇಖರ್. ರಿಕ್ಷಾ ಬಂದಾಗಾಯ್ತಲ್ಲ, ಅವನೇ ಇರ್ಬೇಕು. ಅಪ್ಪ ಅಲ್ಲ ನಿಲ್ಲು. ವಿಜಯ್, ವಿಜಯ್, ನಿಮ್ಮ ಅಮ್ಮನ ಮುಖ ನೋಡು. ನಿನಗೋಸ್ಕರ ಹತ್ತು ಹತ್ತು ಎಷ್ಟೊಂದು ಕಣ್ ಕೆಂಪು ಮಾಡ್ಕೊಂಡಿದ್ದಾಳೆ. ನನ್ನ ಮಗ ಓದ್ತಾನೆ, ಪಾಸ್ ಮಾಡ್ತಾನೆ, ಕೈ ತುಂಬಾ ಸಂಪಾದನೆ ಮಾಡ್ತಾನೆ ಅಂತ ನಿರೀಕ್ಷೆ ಮಾಡ್ಬೇಕಾದ ಸಮಯದಲ್ಲಿ ಏನ್ ಅನಾಹುತ ಮಾಡ್ತಾನೋ, ಯಾವ ಪ್ರಾರಬ್ಧ ತರ್ತಾನೋ ಅಂತ ಎಷ್ಟೊಂದು ಕಂಗಾಲಾಗಿದ್ದಾಳೆ. ವಿಜಯ್, ಕಡೆ ಸಲ ಹೇಳ್ತಾ ಇದ್ದೀನಿ ಕೇಳು. ನಿನಗೆ ಅಪ್ಪ ಅಮ್ಮ ಬೇಕು ಅಂದ್ರೆ ಹುಡುಗಿನ ಮರೆತು ಮನೆ ಒಳಗೆ ಬಾ, ಇಲ್ದೆ ಹೋಯ್ತು ಅಂದ್ರೆ ನಿನ್ನ ಇಷ್ಟ. ಇದ್ದ ನಿಮ್ ಕಡೆ ನಿರ್ಧಾರನಪ್ಪ? ಹೌದು ಸರಿ. ಮನೆ ಬಿಟ್ಟು ಹೋಗ್ತಾ ಇದೆಯೇನು? ಆ ಹುಡುಗಿನ ಮರೆಯೋಕಾಗಲ್ವೇನೋ? ನನ್ನ ಕ್ಷಮಿಸ್ಬಿಡು. ಪೊಲೀಸ್ನವ್ ನೀನ್ ನಡೆಸ್ಕೊಳಿದ್ರ, ಲಾಕಪ್ ತಳ್ಳಿದ್ರ, ನೀ ಮನೆ ಬಿಟ್ ಬಂದ್ಬಿಟ್ಯ? ನನ್ಗಿದೊಂದು ಗೊತ್ತಿಲ್ಲ ವಿಜಯ್. ಈಗ ನೀನ್ ಎಲ್ಲಿದ್ಯಾ? ನಮ್ ಫ್ರೆಂಡ್ಸ್ ಜೊತೆ ಹಾಸ್ಟೆಲಲ್ಲಿ. ನನ್ನಿಂದ ನಿಂಗೆ ಎಷ್ಟ್ ಕಷ್ಟ ವಿಜಯ್. ಒಂದಿನ ನೀನ್ ಹಾಡ್ ಕೇಳ್ಬೇಕು ಅಂತ ಬಸ್ ನಲ್ಲಿ ಬಂದು ನಿನ್ ಹಣೆ ಬರಾನೇ ಬದಲಾಯಿಸ್ಬಿಟ್ಟೆ ನಾನು. ಅದಕ್ ಮುಂಚೆ ನೀ ಎಷ್ಟು ಸಂತೋಷವಾಗಿದ್ದೆ ವಿಜಯ್. ದಯವಿಟ್ಟು ನನ್ ಮರ್ತ್ಬಿಡು, ನನ್ ಮರ್ತ್ಬಿಡು. ಹಾಗ್ ಮರಿಲಿ ಆಶಾ. ಹಾಗಾದ್ರೆ ನಾ ಸತ್ತೋಗ್ತೀನಿ. ಹುಚ್ಚುತ್ತ ಮಾತಾಬೇಡ. ಇದು ಹುಚ್ಚಲ್ಲ, ಸತ್ಯ. ನಾ ಬದುಕಿರೋವರೆಗೂ ನಿನ್ ಕಷ್ಟ ತಪ್ಪಿದ್ದಲ್ಲ. ಚಚೆ, ಸಹಾಯಕ್ಕೋಸ್ಕರ ಪೇಚಿರೋದು ಪ್ರೇಮಿಗಳಿಗೆ ಧೈರ್ಯನ ಆಸ್ತಿ. ನಿಮ್ಮಪ್ಪ ಇವತ್ತಲ್ಲ ನಾಳೆ ಖಂಡಿತ ಕಣ್ ತೆರೆದೇ ತೆರೀತಾರೆ.
ಕಣ್ಣು ಕಿವಿ ಎಲ್ಲ ತಕ್ಕೊಂಡಿದ್ದೀನೋ ರಾಸ್ಕಲ್, ಇಡೋ ಫೋನ್ನ. ಓ ಫಾದರ್ ಇಲ್ಲನಾ? ಮಗಳು ಅಳಿಯ ಮಾತಾಡ್ತಿರ್ಬೇಕಾದ್ರೆ ಕತ್ ಕೇಳಕ್ಕೆ ನಾಚಿಕೆ ಆಗುದಿಲ್ಲ ಮಾವ? ಮಾವ ಮಾವ ಅಂದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ ನೋಡು ಬಡವ. ನಾನಿಮ್ ಅಳಿಯ ಆದ್ಮೇಲೆ ನೀವ್ನ ಮಾವ ತಾನೇ? ನನ್ನ ಅಳಿಯ ಆಗೋದಕ್ಕೆ ನಿನಗೇನ್ ಯೋಗ್ಯತೆ ಇದೆಯೋ ಸ್ಕೌಂಡ್ರಲ್? ನಿಮ್ ಮಗಳನ್ ಕೇಳಿ ಹೇಳ್ತಾಳೆ. ಮತ್ತೆ ನಿನ್ನ ಲಾಕಪ್ಪಿ ಕಳಿಸ್ಬೇಕನೋ ಇಡಿಯಟ್. ಲಾಕಪ್ ಏನು ನಿಮ್ಮನೆ ಬೆಡ್ರೂಮ? ಬೇಕು ಅಂದ ಕಳ್ಸೋಕೆ, ಬೇಡವಾದ ಬಿಡಿಸೋಕೆ? ಯೋ ಬಾಸ್ಟರ್ಡ್, ಈ ಮಾತನ್ನ ಇಷ್ಟೇ ಫೋರ್ಸ್ ಅಲ್ಲಿ ಇಷ್ಟೇ ಕೋಪದಲ್ಲಿ ನಾನು ಹೇಳಬಲ್ಲೆ. ಆದ್ರೇನ್ ಮಾಡ್ಲಿ, ನೀವು ನಮ್ಮ ಮಾವ ಆಗಿ ಹೋಗಿದ್ರಲ್ಲ. ಮಿಸ್ಟರ್ ಸದಾಶಿವರಾವ್, ನೀವು ಇಲ್ಲಿವರೆಗೆ? ನಮಸ್ಕಾರ. ನಮಸ್ಕಾರ. ದಯಮಾಡಿಸಿ. ಮಿಸ್ಟರ್ ಸದಾಶಿವರಾವ್, ನಾನು ಇದುವರೆಗೂ ಒಬ್ಬರ ಮನೆ ಬಾಗಿಲು ಹೋದವನಲ್ಲ. ಮಂತ್ರಿಗಳು ಕೂಡ ಫೋನ್ ಮಾಡಿ ನಮ್ಮ ಮನೆ ಕರ್ಸ್ಕೋತೀನಿ ಹೊರತು ನಾನು ಅವ್ರ ಮನೆ ಮೆಟ್ಲು ಕೂಡ ತುಳಿಯೋನಲ್ಲ. ಅಷ್ಟು ಗೌರವ ನನಗಿದೆ. ಅಂತಹದ್ರಲ್ಲಿ ಇವತ್ತು ನಾನು ನಿಮ್ಮ ಮನೆ ಬಂದಿದ್ದೀನಿ ಅಂದ್ರೆ ನೀವು ಅದಷ್ಟು ಪುಣ್ಯವಂತರು. ಯೋಚನೆ ಮಾಡಿ, ತಗೊಳ್ಳಿ ಬ್ಲಾಂಕ್ ಚೆಕ್, ಕೆಳಗಡೆ ಸಿಗ್ನೇಚರ್ ಹಾಕಿದ್ದೀನಿ. ನಿಮಗೆ ಎಷ್ಟು ಲಕ್ಷ ಬೇಕೋ ಅಷ್ಟು ಲಕ್ಷ ಬರ್ಕೊಳ್ಳಿ. ಕ್ಯಾಶ್ ಮಾಡಿಸ್ಕೊಂಡು ನಿಮ್ ಮಗನ ಸಮೇತ ಇವತ್ತೇ ಈ ಊರನ್ನು ಬಿಡಬೇಕು. ಮಿಸ್ಟರ್ ರಾಜಶೇಖರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಜನರಾಸಿಟಿ. ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ನನ್ನ ಪಾದರಕ್ಷೆಯಾಗಿ ನೀವು ನೋಡಿದ್ರಿ, ಅದನ್ನು ಮರ್ತೇನೆ. ನನ್ನ ಮಗನ ಪೊಲೀಸ್ನವರು ಹಿಡ್ಕೊಟ್ಟು ಹೊಡ್ಸಕ್ಕೆ ನೋಡಿದ್ರಿ, ಆಗ್ಲೂ ನಾ ಸಹನೆ ಇದ್ದಿದ್ದೆ. ನನ್ನ ಎದುರಿಗೆ ನನ್ನ ಮಗನ ಹಾಸ್ಟೆಲ್ನಿಂದ ಕುತ್ತಿಗೆ ಹಿಡಿದು ತಬ್ಬಿಸ್ತೇನೆ ಅಂತ ಹೇಳಿದ್ರಿ, ಆಗ್ಲೂ ನಾ ಸುಮ್ಮನಿದ್ದೆ. ಆದ್ರೆ ಈಗ ಮನುಷ್ಯತ್ವನೇ ಮರೆತು ನನ್ನ ಯೋಗ್ಯತೆಯನ್ನು ಬೆಲೆ ಕಟ್ಕೊಂಡ್ಕೊಳಕ್ ನೋಡ್ತಾ ಇದ್ದೀರಲ್ಲ, ಆಯ್ತು ಸರಿನಾ? ನಿಮ್ಮ ಮಗಳ ಬಾಲಿಗಾಗಿ ಇಷ್ಟೊಂದು ಆತಂಕ ಪಡುವ ನೀವು ನನ್ನ ಮಗನ ಬಾಲನ ಹಾಳು ಮಾಡಕ್ಕೆ ನನಗೆ ಹೇಳ್ತಾ ಇದ್ದೀರಲ್ಲ. ನಿನ್ ಮಗಳಿಗೆ ಮಾತ್ರ ನೀವು ತಂದೆ, ನನ್ನ ಮಗನಿಗೆ ನಾ ತಂದೆ ಅಲ್ವೇನು? ಮಿಸ್ಟರ್ ರಾಜಶೇಖರ್, ನನ್ನ ಉದ್ಯೋಗ ಏನು ಗೊತ್ತೇನು? ಮೇಸ್ಟ್ರು, ಟ್ಯುಟೋರಿಯಲ್ ಕಾಲೇಜ್ ಅಲ್ಲಿ ಮೇಸ್ಟ್ರು. ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡೋ ಹಾಗೆ ಪಾಠ ಹೇಳ್ಕೊಡೋದು ನನ್ನ ಕಸಬು. ನನ್ನ ಮಗ ಕೂಡ ಒಂದು ಗುರಿ ಇಟ್ಕೊಂಡು ಅದನ್ನ ಸಾಧಿಸ್ಬೇಕು, ಆ ಧ್ಯೇಯ ಮುಟ್ಟಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾನೆ. ಆದ್ರೆ ನಿಮ್ಮಂಥ ಅವಿವೇಕಿಗಳ ಮಾತು ಕೇಳಿಕೊಂಡು ಅವನ ಪ್ರಯತ್ನದಲ್ಲಿ ಫೇಲ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟು ನನ್ನ ಉದ್ಯೋಗಕ್ಕೆ ದ್ರೋಹ ಬಗೆದುಬಿಟ್ಟೆ. ಅದಕ್ಕೆ ಅಂತಲೇ ಕಾಣಿಸುತ್ತೆ ನಿಮ್ಮಂಥ ಅಯೋಗ್ಯರು ನನ್ನ ಕೇವಲವಾಕಂಡು ನನ್ನ ಕೊಂಡ್ಕೊಳ್ಳೋಕೆ ಬಂದುಬಿಟ್ರಿ. ಈಗ ಹೇಳ್ತಾ ಇದ್ದೀನಿ ಕೇಳಿ ಮಿಸ್ಟರ್ ರಾಜಶೇಖರ್, ನನ್ನ ಮಗ ನಿಮ್ಮ ಮಗಳ ಪ್ರೀತಿಸ್ತಾ ಇದ್ದಾನೆ. ನೀವು ಒಪ್ತಿರೋ ಬಿಡ್ತಿರೋ ಅದ್ ನಂಗೆ ಬೇಕಾಗಿಲ್ಲ, ಅವಳನ್ನೇ ಅವನು ಮದುವೆ ಆಗೋದು. ಆ ವಿಜಯೋತ್ಸವನ ನೀವು ನೋಡೇ ನೋಡ್ತೀರಿ. ಸದಾಶಿವರಾವ್, ಯಾಕ್ರಿ ಕಿರ್ಚ್ಕೋತೀರಿ? ಇದು ನಿಮ್ ಬಂಗ್ಲೆ ಅಲ್ಲ, ಮೈಸೂರು ಮನೆ. ಅಕ್ಕಪಕ್ಕದವ್ರು ಯಾರು ಕೇಳಿಸ್ಕೊಂಡು ಗಾಬರಿ ಆದಾರು. ಆಲ್ ರೈಟ್, ಬೆಂಕಿ ಜೊತೆ ಸರಸಾಡ್ತಾ ಇದ್ದೀರಿ, ಬಿ ಕೇರ್ಫುಲ್. ಐ ಸಿ. ಏನ್ರಿ ಅಂತ ದೊಡ್ಡ ಮನುಷ್ಯರಿಗೆ ಈಗ ಮಾತಾಡೋದು? ಇವನ್ ಯಾವ ಸೀಮೆ ದೊಡ್ಡ ಮನುಷ್ಯನೇ? ನನ್ನ ಮಗನ ಹೆಸರು ಕೇಳಿದ್ರೆ ತರಗೂಡ್ತಾ ಇದ್ದಾನೆ. ಇವನಿಗೆ ನಾನು ಹೆದರ್ಬೇಕಾ? ದೊಡ್ಡತನ ದೊಡ್ಡಸ್ಗೆ ಬರೋದು ಹಣದಿಂದಲ್ಲ, ಗುಣದಿಂದ. ಮನೆಯೆಲ್ಲ ಪೈಪ್ ವಾಸನೆ ಬಂದ ಗಂಧದ ಕಡ್ಡಿ ಹಚ್ಚು. ಆಶಾ, ಅಮ್ಮ ಎಷ್ಟು ಕೇಳ್ಕೊಂಡು ಊಟಕ್ಕೆ ಬರಲ್ಲ ಅನ್ನಂತೆ, ಯಾಕಮ್ಮ? ಎಷ್ಟು ಹೇಳಿ, ನಂಗೆ ಹೊಟ್ಟೆ ಹಸಿವಿಲ್ಲ, ನಂಗೆ ಊಟ ಬೇಡ ಅಂತ. ಓ, ಹೀಗೆ ಹಠ ಹಿಡಿದ್ಬಿಟ್ರೆ ನಾ ಬಗ್ಬಿಡ್ತೀನಿ ಕೊಂಡ್ಯಾ. ನಥಿಂಗ್ ಡೂಯಿಂಗ್. ಈಗ ಎಷ್ಟು ದಿನ ಉಪವಾಸ ಇರ್ತೀವೋ ನಾನು ನೋಡ್ತೀನಿ. ವೇಣುಗೋಪಾಲ್ಗೆ ನಾ ಪ್ರಾಮಿಸ್ ಮಾಡಿದ್ದೀನಿ, ಅವ್ರ ಮಗನ್ ನನ್ನ ಅಳಿಯನ್ನಾಗಿ ಮಾಡ್ಕೋತೀನಿ ಅಂತ. ನನ್ನ ಮರ್ಯಾದೆ ಕಾಪಾಡಬೇಕಾದ್ದು ಮಗನಾದ ನಿನ್ ಕರ್ತವ್ಯ ಅಲ್ಲ. ಡ್ಯಾಡಿ, ನಾ ಮದ್ವೆ ಆಗೋಗಿದ್ರೆ ವಿಜಯನೇ ಆಗೋದು, ಇಲ್ಲಾಂದ್ರೆ ನಂಗೆ ಮದ್ವೆನೇ ಬೇಡ. ಎದುರು ಮಾತಾಡಿದ್ರೆ ಹಲ್ಲು ಬಿಡ್ತೀನಿ ಇಡಿಯಟ್. ಒಳ್ಳೆ ಮಾತ್ರ ಊಟ ಬರ್ತೀಯಲ್ವೋ? ಬರಲ್ಲ ಬರಲ್ಲ ಬರಲ್ಲ, ಪ್ಲೀಸ್ ಲೀವ್ ಮೀ ಅಲೋನ್. ಓ, ನಿನಗೆ ಎಷ್ಟು ಹಠ ಇರ್ಬೇಕಾದ್ರೆ ನನಗೆ ಎಷ್ಟು ಇರ್ಬೇಡ. ಆಲ್ ರೈಟ್, ನಿನ್ ಮನಸ್ಸಿಗೆ ಬಂದ ಊಟಕ್ಕೆ ಬಾ. ಏನಂದ್ಲು? ಬರಲ್ಲ ಅಂದ್ಲು. ನೀವೇನೇ ಹೇಳಿ, ಬರ್ತಾ ಬರ್ತಾ ಹೇಳಿದ್ ಮತ್ ಕೇಳ್ದ ಹಾಗಾಗ್ಬಿಟ್ಲು. ಇದೆಲ್ಲ ಇನ್ನೆಷ್ಟು ದಿನ ಜಾನಕಿ? ನ್ಯೂಯಾರ್ಕಿಗೆ ಹೋಗೋವರೆಗೂ ತಾನೆ? ಏನಂದ್ರೆ, ನ್ಯೂಯಾರ್ಕ್ ಅಂದ ತಕ್ಷಣ ನನಗೊಂದು ಐಡಿಯಾ ಬಂತು. ಏನದು? ನೀವಿಬ್ರು ನ್ಯೂಯಾರ್ಕ್ ಹೋಗೋ ಬದ್ಲು ವೇಣುಗೋಪಾಲ್ ಅವ್ರ ಮಗನ್ನೇ ಇಲ್ಲಿ ಕರೆಸಿ ತಕ್ಷಣ ಮದ್ವೆಗೆ ಏರ್ಪಾಡ್ ಮಾಡ್ಬಿಟ್ರೆ ಹೇಗೆ? ಒಳ್ಳೆ ಐಡಿಯಾ. ನಾನ್ ನ್ಯೂಯಾರ್ಕ್ ಫೋನ್ ಮಾಡಿ ಹುಡುಗನ್ ಕರೆಸೋದಕ್ಕೆ ಏರ್ಪಾಡ್ ಮಾಡ್ತೀನಿ. ನೀನು ಗಣಪತಿ ಶಾಸ್ತ್ರಿಗಳ ಮನೆಗೆ ಹೋಗಿ ಮದುವೆಗೆ ಒಳ್ಳೆ ಲಗ್ನ ಯಾವತ್ತಿದೆ ಕೇಳ್ಕೊಂಬ.
ಹಲೋ ರಾಜಶೇಖರ್. ಬರೆಯಾ ಬಾ. ಹೌ ಆರ್ ಯು? ಫೈ. ಪ್ರಯಾಣ ಹೇಗಿತ್ತು? ಟೈರ್ ಸಮ್ ಐತಿ ಐತಿ. ಜಾನಕಿ ಯಾರು ಬಂದ್ಯಾರ ನೋಡು. ಬನ್ನಿ ಬನ್ನಿ. ನಮಸ್ಕಾರ. ಆ ನಮಸ್ಕಾರ ಜಾನಕಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಸ್ಟೇಜ್ ಇಂದ ಯಾವಾಗ ಬಂದ್ರಿ? ತಕ್ಷಣ ಹೊರಟು ಬಾ ಅಂತ ಕಾಲ್ ಮಾಡ್ದ, ಬಂದಿಳಿದ್ರು. ತುಂಬಾ ಸಂತೋಷ. ಆ ಜಾನಕಿ ರಾತ್ರಿ ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾನೆ, ಡಿನ್ನರ್ಗೆ ಏರ್ಪಾಡು ಮಾಡು. ಯಾಕಯ್ಯ ಅದೆಲ್ಲ? ಹಾಗನ್ಬೇಡಿ, ನಿಮಗ್ ತುಂಬಾ ಇಷ್ಟವಾದ ಅವರೇಕಾಳು ಹುಳಿ ಮಾಡ್ತೀನಿ. ಅವರೇಕಾಳು ಹುಳಿ? ಜಾನಕಮ್ಮ ಡಿನ್ನರ್ ಮುಗಿಸ್ಕೊಂಡೇ ಹೋಗ್ತೀನಿ, ಬೇಗ ರೆಡಿ ಮಾಡಿ. ನಿಮ್ಗೆ ಅವರೇಕಾಳು ಅವರೇಕಾಳು ಸಿಗತ್ತಾನಿಯಾ? ನಮ್ಗೆಲ್ಲ ಎಲ್ಲ ಸಿಗಬೇಕು. ರಾಜಶೇಖರ್ ಬೇಗ ಬಾ ಅಂತ ಕಾಲ್ ಮಾಡಿದ್ಯಲ್ಲ, ಯಾಕೆ? ನನ್ ಮಗಳಿಗೂ ನಿನ್ ಮಗನಿಗೂ ಮದುವೆ ಅದಾಗ್ಲೇ ಡಿಸೈಡ್ ಆಗಿದ್ಯಲ್ಲಯ್ಯ. ಇದು ನಮ್ಮಿಬ್ರ ಹಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ವೇ? ಆ ಅಂಡರ್ಸ್ಟ್ಯಾಂಡಿಂಗ್ ಹಳೆಯದಯ್ಯ, ಈ ವಾರನೇ ಮದುವೆ ಅನ್ನೋದೇ ಲೇಟೆಸ್ಟ್. ಕಿಶೋರ್ನ ಬೇಕರ್ಸ್ಬಿಡು. ಅದ್ ಸರಿ, ಯಾಕೆ ಇಷ್ಟ ಅರ್ಜೆಂಟ್ ಆಗಿ ಮದ್ವೆ? ಕೆಲ್ಸಕ್ ಬಾರದ ಬಡವ ಅಸ್ಟ್ರಾಲ್ ಒಬ್ಬ ಭಿಕಾರಿ ನನಗೆ ಸವಾಲು ಹಾಕಿದಾನೆ. ಏನಂತ ಸವಾಲು ಹಾಕ್ದ ಭಿಕಾರಿ? ನನ್ ಮಗನೇ ನಿನ್ ಮಗಳನ್ನ ಮದುವೆ ಆಗ್ತಾನೆ ಅಂತ. ಇನ್ಸಲ್ಟ್ ಇನ್ಸಲ್ಟ್. ನನ್ ಸೊಸೆ ಆಗೋ ಹುಡುಗಿನ ಆ ತಿರುಪಿ ಅವ್ನ್ ಮದ್ವೆ ಆಗೋದ? ಇಂಪಾಸಿಬಲ್. ಅದಕ್ಕೆ ಫೋನ್ ಮಾಡಿ ನಿನ್ ಕರ್ಸಿದ್ದು. ಮಿಸ್ಟರ್ ರಾಜಶೇಖರ್, ಈ ಹೊತ್ತಿನಿಂದ ನೀನೇ ನನ್ ಬೀಗ ಹಾಕು. ಆ ಭಿಕಾರಿ ಬಾಯಿಗೆ ಬೀಗ. ವೆರಿ ಗುಡ್. ಬೀಗ ಅಂದ್ರೆ ಹೀಗಿರ್ಬೇಕು: ಕಿಶೋರ್ ಇವತ್ತೇ ಇಲ್ಲಿ ಬಂದ್ ಇಳಿಯೋ ಹಾಗೆ ಮಾಡ್ತೀನಿ, ಫ್ಲೈಟ್ ಸಿಕ್ಲಿಲ್ಲ ಅಂದ್ರೆ ಚಾರ್ಟರ್ ಮಾಡ್ಕೊಂಬಾ ಅಂತ ಹೇಳ್ತೀನಿ. ನಮ್ ವಿಜಯ್ ಇಲ್ಲಿ ಅರಮನೆಯಲ್ಲಿದ್ದಾನೆ. ಅಲ್ಲ ನೋಡು, ಈಗ ಬಂದಿರೋದು ನನಗೋಸ್ಕರ ಅಲ್ಲ, ನಿಮ್ ಅಮ್ಮನಗೋಸ್ಕರ. ಅವಳು ನಿನ್ ಗ್ಯಾಪಿಸ್ಕೊಂಡು ಕಣ್ಣೀರು ಸುರಿಸ್ತಾ ಇದ್ದಾಳೆ, ಹತ್ತು ಹತ್ತು ಆರೋಗ್ಯ ಕೆಡಿಸ್ಕೊಂಡಿದ್ದಾಳೆ, ನೀ ಬಂದೊರ್ತು ಅನ್ನ ನೀರು ಮುಟ್ಟಲ್ಲ ಅಂತ ಹಠ ಹಿಡಿದು ಬಿಟ್ಟಿದ್ದಾಳೆ. ಅವಳು ಬದುಕಿರ್ಬೇಕು ಅನ್ನೋ ಆಸೆ ನಿಂಗಿದ್ರೆ, ನಿನ್ನಲ್ಲಿ ಮಾತ್ರ ವಾತ್ಸಲ್ಯ ಕಿಂಚಿತ್ತಾದ್ರೂ ಜೀವಂತವಾಗಿದ್ರೆ ಅವಳು ಬಂದು ನೋಡ್ಕೊಂಡು ಸಮಾಧಾನ ಮಾಡಿ ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗಪ್ಪ. ಅಮ್ಮ 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 ಅಮ್ಮ, ಏನಾಯ್ತಮ್ಮ ನಿಂಗೆ? ಯಾಕಮ್ಮ ಹೀಗಾಗ್ಬಿಟ್ಟಿದ್ಯಾ? ನಾನು ಹೇಗಾದ್ರೆ ಇರ್ಲಿ, ನೀನ್ ಹೇಗೋ ಇಷ್ಟೊಂದು ಸೊರ ಹೋಗಿದ್ದೀಯಾ, ಹೊತ್ತೊತ್ತಿಗೆ ಊಟ ತಿಂಡಿ ಮಾಡ್ತಿರ್ಲಿಲ್ವೇನು? ಅದಕ್ಕೆಲ್ಲ ನನಗೇನಮ್ಮ ಕೊರತೆ? ನಿನ್ನಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳೋ ಸ್ನೇಹಿತರಿದ್ದಾರೆ, ಒಬ್ಬೊಬ್ರು ನನಗೋಸ್ಕರ ಪ್ರಾಣ ಕೊಡಕೋ ಸಿದ್ಧವಾಗಿದ್ದಾರಮ್ಮ. ಅದು ಸರಿ, ಇಷ್ಟು ದಿನವಾದ್ರೂ ಒಂದ್ಸಲಾದ್ರೂ ನಮ್ಮ ನೋಡಕ್ಕೆ ಯಾಕೋ ಬರ್ಲಿಲ್ಲ, ಏನಪ್ಪ ನಮ್ಮ ಮೇಲೆ ಕೋಪ ನಿನ್ಗೆ? ಸತ್ಯವಾಗ್ಲೇ ಹೇಳ್ತೀನಮ್ಮ, ನನಗ್ ನಿನ್ ಮೇಲಾಗ್ಲಿ ಅಪ್ಪನ ಮೇಲಾಗ್ಲಿ ಸ್ವಲ್ಪನೂ ಕೋಪ ಇಲ್ಲಮ್ಮ. ನನ್ ಕೋಪ ಏನಿದ್ರು ಆ ರಾಜಶೇಖರ ಮೇಲೆ, ಇದು ನನ್ನ ಅವರ ಹೋರಾಟಮ್ಮ. ವಿಜಯ್, ಈ ಹೋರಾಟ ನಿನ್ಗೂ ಅವ್ರಿಗೂ ಅಲ್ಲ ಕಣೋ, ಈ ಹೋರಾಟ ನನಗೂ ರಾಜಶೇಖರ್ಗೂ. ಏನಪ್ಪ ಏನಪ್ಪ ನೀವ್ ಹೇಳ್ತಾ ಇರೋದು? ಹೌದು, ಸೂರ್ಯ ಪಶ್ಚಿಮದ ಹುಟ್ಟುದು ಸರಿ, ನದಿ ಬೆಟ್ಟದ ಮೇಲೆ ಹತ್ತುದು ಸರಿ, ಪ್ರಕೃತಿಯಲ್ಲ ಅಲ್ಲೋಲು ಕಲೋಲವಾದ್ರೂ ಸರಿ, ಆಶಾನೆ ನೀನ್ ಹೆಂಡತಿ ಕಣೋ, ಆಶಾನೆ ನಮ್ ಸೊಸೆ ಕಣೋ, ಈ ವಿಜಯೋತ್ಸವ ನೋಡದೆ ನಮ್ಮ ಬಾಳಿನ ಧ್ಯೇಯ ಕಣೋ. ನಿನ್ ಆಸೆ ಪೂರಾ ಇಷ್ಟಲ್ಲ, ಇನ್ಮೇಲೆ ನಿನ್ ಮನೇಲಿ ಇರ್ಬೋದಲ್ಲ? ಇಲ್ಲಮ್ಮ, ಸದ್ಯಕ್ಕೆ ನಮ್ ಫ್ರೆಂಡ್ಸ್ ಜೊತೆ ಹಾಸ್ಟೆಲ್ಲೇ ಇರ್ತೀನಿ. ನೀನ್ ಏನ್ ಯೋಚನೆ ಮಾಡಬೇಡಮ್ಮ, ಇನ್ನೇನ್ ಅಪ್ಪನ ಆಶೀರ್ವಾದ ಸಿಕ್ತಲ್ಲ ಆಶನ್ ಕರ್ಕೊಂಡೇ ಮನೆ ಬರ್ತೀನಿ. ಏನ್ ಬ್ರದರ್, ಶಾಬಾ ಚೆನ್ನಾಗಿದ್ಯಾ ಮರಿ? ನಮಸ್ಕಾರ. ನಮಸ್ಕಾರ. ಏನಯ್ಯಾ ಏನಯ್ಯಾ, ಬಹಳ ಸಂಭ್ರಮ, ಬಹಳ ಬಿಸಿ ಆಗಿರೋದಿದೆ, ಏನಿದೆಲ್ಲ? ಆ ದಿನದಲ್ಲಿ ಮಗಳ ಮದುವೆ ಅಂದ್ಮೇಲೆ ಬಿಸಿ ಇಲ್ದಿದ್ರೆ ಹೇಗೆ? ಮಗಳ ಮದುವೆ ಸೆಟ್ಲ್ ಮಾಡ್ಬಿಟ್ಯಾ? ಗಂಡಿಯಾರು ನಮ್ ಸದಾಶಿವರಾವ್ ಮಗ ವಿಜಯ್ ಕುಮಾರ್ ತಾನೆ? ಯಾವ ಸದಾಶಿವರಾವ್, ಯಾವ ವಿಜಯ್ ಕುಮಾರ್? ಅದೇ ಕಣಯ್ಯ, ನಮ್ಮ ಆಶಾಲ್ ಅವರು ಡೆಲ್ಲಿಗೆ ಬಂದಾಗಲ್ಲ ಅವಳ ಜೊತೆ ರಸ್ತೆಲಿ ಬೀದಿ ಬೀದಿಲಿ ಕೆನ್ನೆ ಕೆನ್ನೆ ಹಿಡಿದು ನನ್ನ ಎದುರಿಗೆ ಅವನ ಹೆಸರು ಹೇಳಿದ್ರೆ ನೀನು ಫುಟ್ಬಾಲ್ ಅಂತ ಓದ್ಬಿಡ್ತೀನಿ. ತೇರಿ ಹಿಟ್ ಮೇಲೆ ಅವರೇ ಕಾಳ್, ನೀನು ನನ್ನ ಫುಟ್ಬಾಲ್ ಬಂದಾಗ ಓದಿದ್ಯಾ? ಲೋ ಫುಟ್ಬಾಲ್ ಮೇಲೆ ಕಾಲ್ ಮುರ್ಕೊಂಡು ಆರು ತಿಂಗಳ ಆಸ್ಪತ್ರೆ ಬೆಡ್ ಮೇಲೆ ಬಿದ್ಕೊಂಡು ಲಬೋ ಲಬೋ ಅಂತ ಬಾಯ್ ಬಾಯ್ ಬಡ್ಕೊತಿದ್ದ ನೀನು, ಇನ್ನು ನಿನ್ ಕಾಲ್ ಜಾಡ್ತೋ ಚಪ್ಪಲ ಹೋಗಿಲ್ವೇನು? ಹೋಗ್ಲಿ, ನಿನ್ ಹುಡುಬಿ ಅಳಿಯ ಯಾವನು? ವೇಣುಗೋಪಾಲ್ ಮಗ. ನ್ಯೂಯಾರ್ಕ್ ಕಿಶೋರನ? ಹೌದು. ದೇವರೇ ಗತಿ. ಯಾಕೋ? ಅಲ್ವೋ ನನ್ ಫ್ರೆಂಡ್ ಶಾಲಿಬಾನ ಹೇಳ್ದ, ಅವನ್ ಆಗ್ಲೇ ನ್ಯೂಯಾರ್ಕ್ ಅಲ್ಲಿ ಒಂದು ನಂಗ ಹಾಕೊಳ್ಳ ಲೇಡಿ ಲವ್ ಲವಿಕೆ ಅಂತ ಲವ್ ಲವ್ ಮಾಡ್ತೀಯಂತೆ. ರಾಮೋಹನ, ಇಲ್ದಾರ ತರಲೆ ಮಾಡಿ ಮೊದಲಿಗೆ ತೊಂದರೆ ಮಾಡಿ ನಾನು ಸುಳ್ಳೇ ಬಿಡೋದಿಲ್ಲ. ಏನೋ ಮಾಡ್ತೀಯ? ನನ್ ಇಷ್ಟ ಬಂದ ಮಾಡ್ತೀನಿ, ಮಾಡ್ಕೊಳ್ಳು. ಯಾಕ ಬಂದೆ ಮದುವೆಗು? ನಿನ್ನ ಯಾರ ಕರೆದಿದ್ದು? ನಿಮ್ಮಪ್ಪ. ಏ ರೋಷ ಬರ್ತಾ ಇದೆ, ನಂಗ್ ನಗು ಬರ್ತಾ ಇದೆ. ದೊಡ್ಡ ಕಮಿಡಿ ನೀನು, ದೊಡ್ಡ ವಿಲನ್ ಇವನು. ಏಯ್ ಏಯ್, ಕತ್ತರಿಸ್ಬಿಡ್ತೀನಿ, ಬಟ್ಟೆ ಅಲ್ಲ ಬರೆದು ಬಿಡ್ತೀನಿ, ಸೊಳ್ಳೆ ಅಲ್ಲ ಹುಟ್ಟು ಬಿಡ್ತೀನಿ, ನೋಣ ಅಲ್ಲ ಹೊಸಕ್ ಬಿಡ್ತೀನಿ, ಸಿಗಡೆ ಅಲ್ಲ. ಅಯ್ಯಯ್ಯ ಏನಿದು, ಅಣ್ಣ ತಮ್ಮಂದರಾಗಿ ಹೀಗ್ ಕಚ್ಚಾಡ್ತಾ ಇದ್ದೀರಾ?
ಅನ್ಫಾರ್ಚುನೇಟ್ಲಿ ನಾವಿಬ್ಬರು ಒಪ್ತಾಯಿ ಮಕ್ಕಳಾಗ್ಬಿಟ್ವು. ಒದ್ದಾಡೋ ಹಾಗಿಲ್ಲ, ಗುದ್ದಾಡೋ ಹಾಗಿಲ್ಲ, ಮುದ್ದಾಡೋ ಹಾಗಿಲ್ಲ. ನಮ್ಮಿಬ್ಬರು ಮಧ್ಯೆ ನೋ ಸಹೋದರರ ಸವಾಲ್. ಯು ಆರ್ ರೈಟ್ ಬ್ರದರ್. ಎಲ್ಲಿ ನನ್ನ ಮಗಳು? ನಿನ್ಗೆ ಮಗಳ ಮುಟ್ಟಾಳ? ನಿನ್ ಮಗಳಾದ್ಮೇಲೆ ನನ್ನ ಮಗಳಾದ್ಮೇನು? ಎಲ್ಲಿದ್ದಾಳೋ? ಒಳಗೆ ರೂಮ್ ಅಲ್ಲಿ ಇದ್ದಾಳೆ. ಹೋಗ್ತೀನಿ, ಹಿಂದೆ ಬಂದ್ಬಿಡ್ಬೇಡ. ಆಶಾ, ಆಶಾ, ಏನಮ್ಮ? ಅಂಕಲ್. ಯಾಕಮ್ಮ, ಯಾಕೆ ಕರ್ತಿ? ಏನಾಯ್ತು ಮರಿ, ಏನಾಯ್ತಮ್ಮ? ಡ್ಯಾಡಿ ತುಂಬಾ ಅನ್ಯಾಯ ಮಾಡ್ತಾ ಇದಾರೆ. ಸತ್ಯವಾಗ್ಲೇ ಹೇಳ್ತೀನಿ, ಈ ಮದ್ವೆ ಖಂಡಿತ ನಡೆಯಲ್ಲ. ನಾ ಬದುಕಿರೋದಿಲ್ಲ ಅಂಕಲ್, ನಾ ಬದುಕಿರೋದಿಲ್ಲ. ಅಯ್ಯೋ, ಹಾಗೆಲ್ಲ ಅನ್ಬಾರ್ದಮ್ಮ, ಹಾಗೆಲ್ಲ ಅನ್ಬಾರ್ದು. ನಿಜವಾದ ಪ್ರೇಮಕ್ಕೆ ಯಾವಾಗ್ಲೂ ಸೋಲು ಅನ್ನೋದೇ ಇಲ್ಲ. ನೀವ್ ಚರಿತ್ರೆ ಓದಿಲ್ವಾ ಅಂಕಲ್? ಅದ್ರಲ್ಲಿ ಅನಾರ್ಕಲಿ ಗತಿ ಏನಾಯ್ತು? ಅದು ಆ ಕಾಲ, ಇದು ಈ ಕಾಲ. ಅನಾರ್ಕಲಿಗೆ ನನ್ನಂತ ಅಂಕಲ್ ಇರ್ಲಿಲ್ಲ. ನಿನಗ್ ನಾನಿದ್ದೀನಲ್ಲಮ್ಮ. ಹಾಗಾದ್ರೆ ಈ ಮದ್ವೆ ನಿಲ್ಲಿಸ್ತೀರಾ ಅಂಕಲ್? ಬರೀ ಮದುವೆ ನಿಲ್ಸೋದಕ್ಕೆ ನಾನು ಯಾಕಮ್ಮ ಡೆಲ್ಲಿಯಿಂದ ಇಲ್ಲಿವರೆಗೂ ಬರಬೇಕಾಗಿತ್ತು? ಇದೇ ಲಗ್ನದಲ್ಲಿ ನಿನಗೂ ವಿಜಯ್ ಕುಮಾರ್ಗೂ ಮದುವೆನೇ ಮಾಡಿಸ್ತೀನಿ. ಆರ್ ಯು ಹ್ಯಾಪಿ? ಹ್ಯಾಪಿ ಮೈ ಅಂಕಲ್. ನಿಮ್ಮಂತಾರಲ್ಲ ಹೆಣ್ಣು ಆಟ ಮಾಡಿತ್ತು. ವಿಜಯ್ ಸ್ಟಾಪ್ ಇಟ್, ಶಟ್ ಅಪ್. ನನ್ನನ್ನ ಲವ್ ಮಾಡಿ ಈ ಮದುವೆಗೆ ಅವಳು ಹೇಗೆ ಒಪ್ಕೊಂಡ್ಲು? ಬಿಡು, ಸ್ಟಾಪ್ ಇಟ್ ಅನ್ನೋಟ್. ನನಗೆ ದ್ರೋಹ ಮಾಡ್ತಾಳ, ನಾ ಸುಮ್ಮನೆ ಬಿಡೋದಿಲ್ಲ. ಆರ್ ಯು ಮ್ಯಾಡ್? ಒಂದು ವರ್ಷದ ಪ್ರೇಮನ ಒಂದೇ ನಿಮಿಷದಲ್ಲಿ ಕಿತ್ತು ಎಷ್ಟು ಬಿಟ್ಟಿಲ್ಲ. ನಿನ್ನಂತಾರಲ್ಲ ಯಾಕೋ ಲವ್ ಮಾಡ್ತೀರಾ? ಇಷ್ಟೇನಾ ನೀವು ಹುಡುಗಿನ ಅರ್ಥ ಮಾಡ್ಕೊಂಡಿರೋದು? ಆಶಾ ಹೆಣ್ಣು, ಮದುವೆ ಆಗುವವರೆಗೆ ಅಪ್ಪ ಅಮ್ಮನಿಗೆ ಹೆದರ್ಬೇಕು, ಮದುವೆ ಆದ್ಮೇಲೆ ಗಂಡನಿಗೆ ಹೆದರ್ಕೊಂಡು ಬಾಳ್ಬೇಕು. ಅವರಪ್ಪ ಹಠ ಮಾಡಿ ಮದುವೆಗೆ ಏರ್ಪಾಟ್ ಮಾಡಿದ್ರೆ ಪಾಪ ಹುಡುಗಿ ಏನೋ ಮಾಡ್ತಾಳೆ. ಒಂದು ಮಾತು ಜ್ಞಾಪಕ ಇಟ್ಕೋ ವಿಜಯ್, ಕಾಲೇಜ್ ಪರೀಕ್ಷೆಯಲ್ಲಿ ಮಾರ್ಚ್ ಅಲ್ಲಿ ಫೈಲ್ ಆದ್ರೆ ಮತ್ತೆ ಸೆಪ್ಟೆಂಬರ್ ಕಟ್ಟಿ ಪಾಸ್ ಆಗ್ಬೋದು. ಅದೇ ಪ್ರೇಮ ಅನ್ನೋ ಪರೀಕ್ಷೆ ಜೀವನದಲ್ಲಿ ಒಂದೇ ಸತಿ ಬರೋದು. ಆ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಮುಗ್ದಾಯ್ತು, ಸತ್ರು ಸೆಪ್ಟೆಂಬರ್ ಬರಲ್ಲ. ವೆಲ್ ಸೆಡ್ ಮೈ ಬಾಯ್, ವೆಲ್ ಸೆಡ್. ನೀವ ಸರ್? ನಾನೇ ಸರ್, ಸಾಕ್ಷಾತ್ ನಾನೇ ಸರ್, ಡೆಲ್ಲಿ ಅಂಕಲ್. ಆಶಾಗ್ ಅವ್ರ ತಂದೆ ಮದುವೆ ಏರ್ಪಾಡ್ ಮಾಡ್ಬಿಟ್ಟಿದ್ದಾರೆ ಸರ್. ಆಶನ್ ಮದ್ವಿನ? ವೆರಿ ಗುಡ್, ಸಮಥಿಂಗ್ ಫ್ಯಾಂಟಾಸ್ಟಿಕ್. ಚಪ್ರ ಹಾಕಿಸ್ತಾರೆ, ಒಳಗ ಮುದಿಸ್ತಾರೆ, ಚುರುಟಿ ಊಟ ಹಾಕಿಸ್ತಾರೆ. ಇನ್ನೇನು? ಏನ್ ಸರ್ ನೀವ್ ಹೇಳ್ತಾ ಇರೋದು? ಇನ್ನೇನ್ ಸರ್ ಹೇಳಿ ಸಂಗತಿ? ನಾನಿಲ್ವಾ ಸರ್, ಕುತುಬ್ ಮಿನಾರಿಂದ ಲಾಲ್ಬಾಗ್ ತನಕ ಯಾಕೆ ಸರ್ ಪ್ರಯಾಣ ಮಾಡ್ಕೊಂಡ್ ಬಂದಿರೋದು? ನಿಮಗೂ ಆಶಂಕೂ ಮದುವೆ ಮಾಡ್ಸೋಕೆ. ಡೋಂಟ್ ವರಿ, ಡೋಂಟ್ ವರಿ, ಐ ಆಮ್ ಹಿಯರ್. ಓ ಮರಿ, ನೀನ್ ನೋಡುದು ತುಂಬಾ ಜಾಣ ಕಾಣ್ತೀಯ. ಬರೀ ಕಾಣಿಸ್ತೀನ, ನಾನ್ ನಿಜವಾಗ್ಲೂ ಜಾಣ ಸರ್. ಕನ್ನಡ ಜಾಣ? ಕನ್ನಡ ಜಾಣ, ಮಿಸ್ಟರ್ ಕನ್ನಡ ಜಾಣ. ಈಗ ನಾವು ನಾಟಕ ಆಡ್ಬೇಕು, ಅದಕ್ ನಾನೇ ಸೂತ್ರಧಾರ, ನೀನೇ ಪಾತ್ರಧಾರ. ಪಾತ್ರಧಾರ ಅಂದ್ರೇನು? ಹೀರೋ. ಹೀರೋ ಇಷ್ಟು ತಪ್ಪಿಗಿರೋನ್ ಹೀರೋ ಮಾಡಕ್ಕಾಗತ್ತ ಸರ್? ಯಾಕೆ ಆಗಲ್ಲ? ನಾಟಕದಲ್ಲಿ ಎಷ್ಟು ತಪ್ಪನಾಗಿ ಹೇಳ್ಬೇಕಾದ್ರೂ ಹೀರೋ ಮಾಡ್ತಾರೆ. ಒಂದ್ ಕಾಲದಲ್ಲಿ ನಾನೇ ಹೀರೋ ಮಾಡ್ತಿದ್ದೆ, ಆದ್ರೆ ಒಂದು ಕೊಟ್ಟಡ ಎಲ್ಲಾನ ಕರೆಕ್ಟ್ ಆಗಿ ಒಪ್ಪಿಸ್ಬೇಕು. ಡೈಲಾಗ್ಸ್ ಬಗ್ಗೆ ನನ್ನ ಹತ್ರನೇ ಹೇಳ್ತೀರಾ? ನಮ್ಮಪ್ಪ ಯಾರು ಅನ್ಕೋತಾರೆ ನಿಮ್ಗೆ? ನಿಮ್ಮಪ್ಪ ಯಾರು ಅಂತ ನಾನೇ ಕೇಳ್ತೀನೋ? ನಿಮ್ಮ ಅಪ್ಪ ಯಾರು ಅಂತ ಗೊತ್ತು? ನಿಮ್ ತಾತ ಯಾರು ಅಂತ ಗೊತ್ತದ್ ಬಾ. ಈಗ ನ್ಯಾಯ ಮಾಡ್ಲಿ ಸರ್. ನಾನು ಫರ್ದರ್ ಇನ್ಸ್ಟ್ರಕ್ಷನ್ ಕೊಡೋವರೆಗೂ ಹ್ಯಾಪಿಯಾಗಿ ಈ ರೂಮ್ ನಲ್ಲೇ ವೆಯ್ಟ್ ಮಾಡ್ತಿರು. ಆತಂಕ ಪಡ್ಬೇಡ ಮರಿ. ಮಗು, ಈಗ ಅಶೋಕ ಹೋಟೆಲ್ ನಲ್ಲಿ ಲೂಸ್ ವೇಣುಗೋಪಾಲ್ ಅಂತ ಒಬ್ಬ ಬಂದಿದ್ದಾನೆ. ನೀನೀಗ ಇಮ್ಮಿಡಿಯೇಟ್ ಆಗಿ ಅವನ್ ಮೀಟ್ ಮಾಡ್ಬೇಕು. ಸರಿ. ನಮ್ಮ ಆಶಾ ಕೆಟ್ಟೋದು ಹುಡುಗಿನ 100%. ನನ್ನ ಸ್ನೇಹಿತ ವಿಜಯ್ ಕುಮಾರ್, ಆಶಾ ಇಬ್ರು ಲವ್ ಮಾಡ್ತಿದ್ರು. ಒಂದಿನ ಇಬ್ರು ನಂದಿ ಬೆಟ್ಟಕ್ಕೆ ಹೋದ್ರು. ಮಳೆ ಸುರಿತಾ ಇತ್ತು. ರಾತ್ರಿ 8 ಗಂಟೆ, ಚಳಿ ನಡುಗಿಸ್ತಾ ಇತ್ತು. ದೂರದಲ್ಲಿ ಆರಾಧನಾ ಸಾಂಗ್ ಕೇಳ್ತಿತ್ತು. ರೂಪ ತೇರ ಮಸ್ತಾನ, ರೂಪ ತೇರ ಮಸ್ತಾನ. ಪ್ರೀತಿ ಬಂತು, ಏನ್ ಮಾಡೋದು, ಯಾರು ಇಲ್ಲ, ಸುಮ್ನೆ ಇರದೆ ಅಂತ. ವಯಸ್ಸು, ಸೊಗಸು, ಮನಸ್ಸು, ಏನ್ ಮಾಡ್ತಾರ ಪಾಪ. ಆ ಸಿನಿಮಾಲಾದಾಗೆ ಆಗೋಯ್ತು ಸರ್. ಏನಪ್ಪ ನೀ ಹೇಳ್ತಿರೋದು, ಆಗೋಯ್ತಾ? ಹ್ಮ್. ಇದು ರಾಜಶೇಖರ್ ಗೊತ್ತಾಗಿ ನಾ ಸ್ನೇಹಿತನಪ್ಪನ ಕರೆಸಿ ಜಗಳ ಆಡಿದ್ರು. ಆತ ಏನ್ ಮಾಡ್ತಾರೆ, ಪೂರ್ ಸ್ಕೂಲ್ ಟೀಚರ್ ಮಗನ್ನ ಬೆಂಚ್ ಮೇಲಿಸಿ ಸ್ಕೇಲ್ ತಗೊಂಡು ಹೊಡಿಯಕ್ಕಾಗತ್ತಾ ಅಂದ್ರು. ಈಗಾಗಿರೋ ಅನಾಥಕ್ಕೆ ಒಂದೇ ದಾರಿ, ಇಬ್ರಿಗೂ ಮದುವೆ ಮಾಡೋಣ ಅಂತಾನೆ ಹೇಳಿದ್ರು. ಹೌದಾ? ಹ್ಮ್. ಆಮೇಲೆ? ರಾಜಶೇಖರ್ ಒಪ್ಪಲಿಲ್ಲ. ಶ್ರೀಮಂತನಾಗಿರೋ ಕುಟ್ರೋಗಿ ನನ್ನ ಮಗಳು ಕೊಟ್ಟರು ಸರಿ, ಬಡ ಸ್ಕೂಲ್ ಮೇಸ್ಟರ್ ಮಗನ ಮಾತ್ರ ಕೊಡಲ್ಲ ಅಂದ್ರು. ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ ನಾನ್ ಸುಮ್ನೆ ಇಲ್ದೆ, ಶ್ರೀಮಂತನಾಗಿರೋ ಕುಷ್ಠರೋಗಿ ಕೂಡ ನಿಮ್ ಮಗಳು ಕೆಟ್ಟೋಗಿದ್ದಾಳೆ ಅಂದ್ರೆ ಒಪ್ಕೊಳ್ಳಲ್ಲ ಸರ್ ಅಂದೆ. ಅದಕ್ಕೆ ಆ ರಾಜಶೇಖರ್ ಏನಂದ? ಶಟ್ ಅಪ್. ನಿಮಗಲ್ಲ ಸರ್, ನನಗಂದಿದ್ದು. ನನ್ ಸ್ನೇಹಿತ ಒಬ್ಬ ಇದಾನೆ ವೇಣುಗೋಪಾಲ್ ಅಂತ, ಆ ದಾಂಡಿಗೆ ಶುದ್ಧ ಮುಟ್ಟಾಳ, ಬೇಕೂಪ, ಬುದ್ಧಿ ಇಲ್ದೇ ಇರೋನು, ತಲೆಗೆಟ್ಟವನು, ಲೂಸ್ ಅಂತೆಲ್ಲ ಹೇಳಿದ್ರು. ನನ್ನ ಮಗನ ಕೆಟ್ಟೋಗಿದ್ರು ಪರವಾಗಿಲ್ಲ, ಅವ್ರ ಮಗನ್ಗೆ ಮದುವೆ ಮಾಡ್ತೀನಿ ಅಂತಾನು ಹೇಳಿದ್ರು. ಆ ಮುಟ್ಟಾಳ್ರು, ಆ ಬುದ್ಧಿ ಇಲ್ದಿರೋರು, ಆ ತಲೆಗೆಟ್ಟವರು, ಆ ಲೂಸ್ ನೀವೇ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ ತ್ಯಾಗಕ್ಕೆ ನಮಸ್ಕಾರ ಮಾಡೋಣ ಅಂತ ಬಂದೆ. ಎಲ್ಲ ರಾಜಶೇಖರ್, ನಾನು ಮುಟ್ಟಾಳ, ನಾನು ಬೇಕು ಫಾನ, ಬುದ್ಧಿ ಇಲ್ದವನ, ತಲೆ ಕೆಟ್ಟವನ, ಲೂಸ, ನಿನ್ನೇನು ಮಾಡ್ತೀನಿ ನೋಡ್ತಿರು.
ಲೇಗುಂಡ ನಾನೀಗ್ಲೇ ಹೋಗಿ ಆ ರಾಜಶೇಖರ್ ಜುಟ್ಟು ಹಿಡ್ಕೊಂಡು ಕೇಳ್ತೀನಿ. ಅದಕ್ಕೆ ಸರ್ ನಿಮ್ಮನ್ ಮುಟ್ಟಾಳ ಅನ್ನೋದು ನಿಮ್ ಮಗಳು ಕೆಟ್ಟೋಗಿದಾಳ ಅಂತ ಹುಡುಗಿ ತಂದೆ ತರನೇ ಕೇಳಿದ್ರೆ ಒಪ್ಕೋತಾರ? ಕರೆಕ್ಟ್. ಆ ಹುಡುಗಿನೇ ಹೋಗಿ ಕೇಳ್ತೀನಿ. ಕೇಳಿ, ನಿಮ್ ವೈಸೂರು ನೋಡಿದೆ ಎತ್ತೆರಡು ಕೆನೆಗ್ ಬಾರಿಸ್ತಾಳೆ. ಹಾಗಾದ್ರೆ ನಿಜ ಹಾಗೆ ಗೊತ್ತಾಗೋದು? ನಿಜ ಅವಳ ಬಾಯಿಂದ ಬರ್ಸಕ್ ನಂಗೊಂದು ದಾರಿ ಗೊತ್ತು. ಮದುವೆ ದಿನ ಬೆಳಗ್ಗೆ ಆ ಹುಡುಗಿ ರೂಮ್ಗೆ ಹೋಗಿ, ಆಶಾ ನಿನ್ ಡೆಲ್ಲಿ ಅಂಕಲ್ ನಿನಗೋಸ ಹೊರಗೆ ಕಾಯ್ತಾ ಇದಾರೆ ಬಾ ಅಂತ ಗುಟ್ಟಾಗಿ ಹೇಳಿ ಅವಳು ನಿಮ್ಗೆ ಎದುರು ಮಾತಾಡದೆ ಹಿಂದೆ ಬಂದ್ಬಿಡ್ತಾಳೆ. ಆಮೇಲೆ ಛತ್ರದ ಹಿಂದ್ಗಡೆ ಭಾಗದಿಂದ ಅವಳನ್ನ ಹೊರಗೆ ಕರ್ಕೊಂಡು ಬನ್ನಿ, ನಾನು ಅವಳು ಡೆಲ್ಲಿ ಅಂಕಲ್ ನಿಮಗೋಸ ಹೊರಗೆ ಕಾಯ್ತಾ ಇರ್ತೀವಿ. ನೀವು ಅವಳನ್ನ ಹೊರಗೆ ಕರ್ಕೊಂಡು ಬಂದ ತಕ್ಷಣ ನಾವು ನಿಜನ ಹೊರಗೆ ಬರ್ಸ್ತೀವಿ. ಆಮೇಲೆ? ಆಮೇಲೆ ನಿಮ್ಮ ಇಷ್ಟ, ಬೇಕಾದ್ರೆ ಮದುವೆ ಮಾಡಿಸಿ ಇಲ್ಲಾಂದ್ರೆ ಬಾಯ್ ಬಾಯ್ ಬಡ್ಕೊಳ್ಳಿ. ರಾಜಶೇಖರ್ ಅಂತೂ 30 ಟೈಮ್ ಬಂತಲ್ಲ, ತುಂಬಾ ಸಂತೋಷ. ರಾಜಶೇಖರ್ ಏನೇ ಮಾತು? ಏನೇ 30 ಟೈಮ್ ಮೀರು ಹೋಗ್ತಾ ಇದೆ ಆಶಾ ಎಲ್ಲಯ್ಯ? ಅಯ್ಯಯ್ಯೋ, ಮದುವೆ ಹೆಣ್ಣು ಸಂತೋಷವಾಗಿರ್ಬೇಕು, ಹೀಗೆಲ್ಲ ಅಳ್ಬಾರ್ದಮ್ಮ. ಯಾಕೆ ಹೀಗೆಲ್ಲರೂ ಬಲ್ವಂತ ಮಾಡ್ತೀರಾ? ನನ್ಗೆ ಈ ಮದುವೆ ಇಷ್ಟ ಇಲ್ಲ, ನನ್ ಬಿಟ್ಬಿಡಿ, ನನ್ ಪಾಡಿಗೆ ಇರಕ್ ಬಿಟ್ಬಿಡಿ. ಹುಚ್ಚುಬಾಯ್, ತಲಹಾಟ ಆಡಿದ್ರೆ ಸಿಗದ್ ಬಿಟ್ಟೇನು. ರಾಜಶೇಖರ್ ಇದೇ ನನ್ಗೆ ಹಿಡ್ಸಲ್ಲ ಅನ್ನೋದು? ಇಷ್ಟು ದಿನ ಅವಳು ನಿನ್ನ ಮಗಳಾಗಿದ್ಲು, ಇನ್ಮೇಲೆ ಅವಳು ನನ್ ಸೊಸೆ. ನನ್ ಸೊಸೆನ ನನ್ನ ಎದುರುಗಡೆ ಯಾರಾದ್ರೂ ಏನಾದ್ರೂ ಅಂದ್ರೆ ನಾನ್ ಸಹಿಸಲ್ಲ. ನಾನೇನ್ ನಿಮ್ ಸೊಸೆ ಅಲ್ಲ. ಆಶಾ, ರಾಜಶೇಖರ್ ಬೀಕಾ, ಡೋಂಟ್ ಬಿ ಎಕ್ಸೈಟೆಡ್. ನನ್ ಸೊಸೆನ ನಾನ್ ಸಮಾಧಾನ ಮಾಡಿ ಹಸೆ ಮನೆಗೆ ಕರ್ಕೊಂಡ್ಬರ್ತೀನಿ. ನೀವೆಲ್ಲ ಹೋಗಿ, ಅವಳ ಫ್ರೆಂಡ್ಸ್ ಎಲ್ಲ ಹೋಗಿ, ನೀವು ಹೋಗಿ. ಆಶಾ, ನಿನಗೂ ಸಂತೋಷ. ಅಂಕಲ್, ನಿನಗೋಸ್ಕರ ನಿನ್ ಡೆಲ್ಲಿ ಅಂಕಲ್ ಕಾಯ್ತಿದ್ದಾನೆ. ಹೌದಾ? ಚತ್ರದ ಬ್ಯಾಚಾಡ್ ಬ್ಯಾಚಾಡ್ ನಡಿ 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 ಅಂಕಲ್. ಆಶಾ ಬಂದಿ ಅಮ್ಮ, ಬಂದ್ಬಿಟ್ಟಿಯಾ? ಏ ಹುಡುಗ, ಅವಳ ಕೈ ನಿಜ ಹೇಳಿಸ್ತೀನಿ ಅಂದಿಲ್ಲ, ಹೇಳ್ಸು ನೋಡೋಣ. ಅಮ್ಮ, ಆಶಾ ಇವನ್ ತಾನೇ ವಿಜಯ್ ಕುಮಾರ್? ಹೌದು. ಇವನ್ ತಾನೇ ನಿನ್ ಲವರ್? ನೀನ್ ಇವನ್ ಜೊತೆ ನಂದಿಬಿಟ್ಟು ಗ್ಯಾದ್ರ ಮೇಲೆ ಹೋದಿ ಅಮ್ಮ? ಮೋಟರ್ ಬೈಕ್ ಮೇಲೆ. ಹೇಗೆ ಹೋದೆ? ಎಲ್ಲಿ ತೋರ್ಸು ನೋಡೋಣ. ತೋರಿಸ್ತಾಳ ನೋಡೋಣ. ಹೀಗೆ ಕೂತ್ಕೊಂಡ ಮೇಲೆ ಏನ್ ಮಾಡ್ದೆ? ಹಿಡ್ಕೊಂಡೆ. ಕಪೂರ್ ಮೇಲೆ ಅವ್ರೇನ್ ಮಾಡ್ದೆ? ಅವಳನ್ನ ಬೈಕ್ ನಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೊಟ್ಟೆ ಹೋದ್ನಲ್ಲೋ. ಏನು ಇದೆಲ್ಲ? ನಾನ್ ಆಡಿಸ್ತಿರೋ ಮಾಯಾ ಬಜಾರ್ ನಾಟಕ ಲೂಸ್ ವೇಣುಗೋಪಾಲ. ಆ ವಿಜಯ್ ಕುಮಾರ್ ಇದಾನಲ್ಲ, ಅವರೇ ಅಭಿಮನ್ಯು. ಆ ಆಶಾನೇ ಶಶಿರೇಖಾ. ಈಗ ಶಶಿರೇಖಾ ಅಪಹರಣ ನಡೆದೋಯ್ತು. ನಾನ್ ಯಾರು ಗೊತ್ತ ಈ ನಾಟಕದಲ್ಲಿ? ಮಗನೇ, ನಾನೇ ಘಟೋತ್ಕಜ. ನಿನಗೆ ದುರ್ಯೋಧನನ್ ಕೈ ಬಿಗಿಸ್ತೀನಿ. ಎಲ್ಲಿದ್ದಾನಿಡ್ನಾಪ್ ಏನಾಯ್ತು? ನಿನ್ ಮಗಳ ಯಾವನ ವಿಜಯ್ ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ಕೆ ಈ ಮನೆ ಹಾಳ ನಿನ್ ತಮ್ಮ ಸಹಾಯ ಮಾಡ್ಬಿಟ್ಟ. ಯಾಕೆ ಒಂದು ಕೆಲಸ ಮಾಡಿದೆ? ಅವರೆಲ್ಲಾರು ಮದುವೆ ಮಾಡ್ಕೊಂಡು ಸುಖವಾಗಿರ್ಲಿ ಅಂತ ಕಣೋ. ಅದನ್ನ ಮುಳುಗ್ಬಿಟ್ಟಿಲ್ಲ, ಮುಳುಗೋದೆ ಮುಳುಗೋದೆ. ಏನು ಬಿಡಲ್ಲ, ಪೊಲೀಸ್ ಕಿಡ್ನಾಪ್ ಕಿಡ್ನಾಪ್ ಕಿಡ್ನಾಪ್. ನಿಮ್ಮ ಕಾರ ಯಾವತ್ತು ಮರೆಯೋಲ್ಲ ಅಂಕಲ್. ಇವತ್ತೆ ನಾ ಸ್ಟೇಟ್ಸ್ ಹೋಗಿ ನನ್ನ ಲವರ್ ನಾ ಮದುವೆ ಮಾಡ್ಕೋತೀನಿ. ಅಯ್ಯೋ ಮಂಕೊಂಡಿದೆ, ಸ್ಟೇಟ್ಸ್ ಇಂದ ಬಂದು ಅಪ್ಪಂಗೆ ಹೆದರ್ಕೊಂಡು ಈ ಮದುವೆ ಮಾಡ್ಕೋತಿದ್ಯಲ್ಲ ಮರಿ. ನಿಂಗ್ ಇಷ್ಟ ಬಂದು ಹುಡುಗಿದ್ ಮದುವೆ ಮಾಡ್ಕೋತೀಯ? ತಗೋ ಇದು ತಿನ್ನು, ನೀವು ತಿನ್ನು, ನಾನು ತಿಂತೀನಿ. ಯಾರು ಅನ್ಬೇಕು ಹಾಳಾಗಿ ಹೋಗ್ಲಿ. ನಡಿ ನಡಿ, ಪೊಲೀಸ್ ಕಮಿಷನರ್ ಸೋಮೇಂದ್ರ ಆಫೀಸ್ ನಡಿ. ಇದೆಲ್ಲ ಈ ರಸ್ತೆಯಲ್ಲಿ ಬೆಂಗಳೂರು ವಾಪಸ್ ಹೋಗಿ. ಆ ಪೊಲೀಸ್ ಅವರಿಗೆ ಹಾಗಾದ್ರೆ ಕಣ್ತಪ್ಸಿ ಸೀದಾ ಹಾಸ್ಟೆಲ್ ಬರ್ತೀನಿ, ಅಲ್ಲೇ ನಮ್ಮ ಮದುವೆ ಅರೇಂಜ್ ಮಾಡಿ. ಆಶಾದೇವಿ, ವಿಜಯ್ ಕುಮಾರ್ ಕೆಳಗಿದ್ ಬನ್ನಿ. ನೀವು ಮಾಡ್ತಿರೋ ಕಾನೂನು ವಿರುದ್ಧ. ಅಲ್ಲ ಮಿಸ್ ಸೋಮಯ್ಯ, ನನ್ನ ಮಗಳಲ್ಲಿ ಮೇಲ್ ಹೋಗಿ ಮಾಗ್ಲ ಕೊಂಬಿಟ್ಟಿದ್ದಾರೆ. ನನ್ನ ಮಗಳ ಜೊತೆ ಏನು ಯೋಚನೆ ಮಾಡ್ಬೇಡಿ, ಬ್ಯಾಟ್ ಹೇಳ್ತೀನಿ, ಬಂದ್ರೆ ರೆಸ್ಕ್ಯೂ ಮಾಡ್ತಾರೆ. ಆಶಾ ಇಳ್ಬಾ. ನಾ ಬರಲ್ಲ. ನಾನ್ ಕರಿತಾ ಇದ್ದೀನಿ, ಬರ್ತೀವೇನು? ಇಬ್ರು ಕೆಳಗೆ ಬನ್ನಿ. ಯಾರ್ ಕರೆದ್ರು ನಾವ್ ಕೆಳಗೆ ಬರಲ್ಲ. ನೀವು ಬರ್ತಿದ್ರೆ ನಾವೇ ಬಂದು ಹೇಳ್ಕೊಂಡ್ ಬರ್ಬೇಕಾಗತ್ತೆ. ಈ ಕಡೆಗೆ ಯಾರಾದ್ರೂ ಬಂದ್ರೆ ನಾವಿಬ್ರು ಇಲ್ಲಿಂದ ದುಮಕ್ ಬಿಡ್ತೀವಿ. ಆಶಾ ವಿಜಯ್ ಕುಮಾರ್ ಇಬ್ರು ಬನ್ನಿ. ಡ್ಯಾಡಿ, ಜಾಸ್ತಿ ಬಲವಂತ ಮಾಡಿದ್ರೆ ನಾವು ಸತ್ತೋಗ್ತೀವಿ. ಲಾ ಗೊತ್ತಿಲ್ಲದೆ ಹೀಗೆಲ್ಲ ಮಾಡಬಾರ್ದು ಕಣ್ರು. ಸುಯಿಸೈಡ್ ಮಾಡ್ಕೊಳ್ಳೋದು ಅಪರಾಧ ಕಣ. ಬಡವ ಬಲವಂತ ಮದುವೆ ಮಾಡೋದು ಅಪರಾಧನೇ.
ಮಿಸ್ಟರ್ ರಾಜಶೇಖರ್ ಈಗೇನ್ ಮಾಡ್ತೀರಾ? ರೀ, ಅವರಿಬ್ರಿಗೂ ಮದುವೆ ಮಾಡ್ತೀನಿ ಅಂತ ಹೇಳಿ ಕೆಳಗಿಳಿಸ್ರಿ. ಸ್ವಲ್ಪ ಇರು. ಆಶಾ, ವಿಜಯ್, ಪ್ಲೀಸ್ ಇಳಿದು ಬನ್ನಿ. ನಿಮ್ಮಿಬ್ರಿಗೂ ಮದುವೆ ಮಾಡ್ತೀರಿ. ನಿನ್ ಮಾತು ನನಗೆ ನಂಬಿಕೆ ಇಲ್ಲ ಡ್ಯಾಡಿ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತೀಯ? ನಾವು ಮದುವೆ ಆದ್ಮೇಲೆ ಕೆಳಗ್ ಬರೋದು. ಹೌದು, ನಾನು ಆಶಾ ತಾಳಿ ಕಟ್ಟಿದ ಮೇಲೆ ನಾವಿಬ್ರು ಜೀವಂತ ಕೆಳ ಬರೋದು. ಬೇಣು, ಈಗೇನೋ ಮಾಡುದು. ನಿನ್ನಿಂದ ನನ್ನ ಮನ ಬೀದಿಲ್ ಹೋಗೋ ಹಾಗಾಯ್ತು. ಹೋಗಯ್ಯ. ಅಯ್ಯಯ್ಯೋ, ಏನಂದ್ರೆ ಬರ್ತಾ ಬರ್ತಾ ಗಲಾಟೆ ತುಂಬಾ ಜಾಸ್ತಿ ಆಗ್ತಾ ಬರ್ತಾ ಇದೆ. ಮೊದ್ಲೊಂದು ತಾಳಿ ತಂದ್ಕೊಡ್ರಿ, ಅವ್ಳು ಕಟ್ಕೊಂಡು ಕೆಳಗ್ ಬರ್ಲಿ. ಅಯ್ಯೋ, ನಾ ಇಲ್ಲ ಇಲ್ಲ ತಾನೆ ತಾಳಿನಾ. ಸಮಯಕ್ಕಿರ್ಲಿ ಅಂತ ಇಟ್ಕೊಂಡಿನಿ. ಈ ತಾಳಿನ ಕೊಡಿ ಮೊದಲು. ಥ್ಯಾಂಕ್ ಯು ಸರ್. ಇದನ್ನ ತಲುಪಿಸೋದಕ್ಕೆ ಏರ್ಪಾಡ್ ಮಾಡಿ. ಇದು ಕೊಡೋ ನೆಪದಲ್ಲಿ ಆ ರಾಸ್ಕನ್ ಹಿಡಿದು ಓದ್ ಹೇಳ್ಕೊಂಬನ್. ವಿಜಯ್ ಕುಮಾರ್, ತಾಳಿ ನನ್ನ ಹತ್ರ ತಗೊಂಡ್ ಬರ್ತಾ ಇದ್ದೀನಿ. ನೋ ನೋ, ನೀವ್ ಯಾರು ತೊರ್ಕೂಡ್ದು. ಐ ನೋ ಯೋರ್ ಟ್ರಿಕ್ಸ್. ನನ್ ಫ್ರೆಂಡ್ ಗುಂಡನ್ ಕೈಲಿ ಆ ತಾಳಿ ಕೊಟ್ಟು ಕಳಿಸಿ. ಗುಂಡ? ಯಾವ್ದವನು ಗುಂಡ? ನಾನೇ ಗುಂಡ. ಏನ್ ಸರ್, ನಮ್ಮ ಹತ್ರನೇ ತೋರಿಸ್ತಿರಲ್ಲ, ನಿಮ್ ಬರ್ತೇನ. ಗುಂಡ ಬೇಗ ಬಾಗತ್ತಿಗೆ. ಥ್ಯಾಂಕ್ ಯು ಮ್ಯಾಮ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ, ಥ್ಯಾಂಕ್ ಯು ವೆರಿ ಮಚ್. ಬೇಗ ಕಟ್ಟು. ಮಂತ್ರ ಹೇಳಿದ್ರೆ ಮದುವೆ ಮಾಡಿದ್ರೆ ಅದ ಶುಭ. ನಿಮ್ಮ ಪುಣ್ಯಕ್ಕ ಸರಿಯಾದ ಸಮಯಕ್ಕೆ ಬಂದಿದ್ದೀನಿ. ಕೊಡಿ ಮಂತ್ರ ಹೇಳಿದ್ಮೇಲೆ ತಾಳಿ ಕಟ್ಟಿ. ಮಾಂಗಲ್ಯ ಸದ್ಗುಣಾನೇ ನಾಮ ಜೀವನ ಹೇತುನ ಕಂಡೆ ಮಂತ್ರ ವಿಶ್ವಕ್ಕೆ ಸಂಜೀವ ಜಲಾಂಜಲ ಮಾಂಗಲ್ಯ ಧಾರಣ ಸರ್ವಮಂಗಲ ಕಲ್ಯಾಣ ವಸ್ತು. ನಮಗಾಗಿ ಹಾಡೋಣ, ನಮಗಾಗಿ ಬಾಳೋಣ, ನಮಗಾಗಿ ಹಾಡೋಣ, ನಮಗಾಗಿ ಬಾಳೋಣ.